ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ GT5. ನಮ್ಮ ಲಾಸ್ಟ್ ಎಪಿಸೋಡಲ್ಲಿ ನಾವು ನಮ್ಮ YCT-ಗೆ ಬಂದಿದ್ದೀವಿ, ನಮ್ಮ ಟಾಮಿ ನಮ್ಮ ಟ್ರೆವರ್ ಜೊತೆ. ಸೊ YCT-ಗೆ ಬಂದು ಏನು ಮಾಡಿಲ್ಲ, ನಾವು ಬರೋಷ್ಟಿಗೆ ಫುಲ್ ಸಂಜೆ ಆಗಿತ್ತು. ಸಂಜೆ ಮತ್ತು ನಾವು ಡಿನ್ನರ್ ಮಾಡ್ಬಿಟ್ಟು ಹಂಗೆ ಮಲಗಿದ್ವಿ. ಸೊ ಇವಾಗ ಫುಲ್ ಬೆಳಿಗ್ಗೆ ಆಗಿದೆ, ಅಯ್ತು. ನಮ್ಮ ಟ್ರೆವರ್ನ ಕಾಣ್ತಿಲ್ಲ, ನಮ್ಮ ಟ್ರೆವರ್ ರಾತ್ರಿ ನಮ್ಮ ಜೊತೆಗೆ ಮಲಗಿದ್ದ. ಸೊ ನಮ್ಮ ಟ್ರೆವರ್ ಟಾಮಿ ಜೊತೆಗೆ ಹೋಗಿರ್ತಾನೆ ಮೇಲೆ. ಸೊ ನಾವು ಇವಾಗ ಎದ್ದುಬಿಟ್ಟು ನಮಗೆ ಡ್ರೆಸ್ ಚೇಂಜ್ ಮಾಡೋಣ. ನಾವು ನೆನ್ನೆಯಿಂದ ಅದೇ ಡ್ರೆಸ್ಸಲ್ಲಿ ಇದ್ದೀವಿ. ಸೊ ಈ ಒಂದು ವಾರ್ಡ್ರೋಬಲ್ಲಿ ಟಾಮಿ ನಮಗೋಸ್ಕರ ತುಂಬ ಡ್ರೆಸ್ ಮಡಗಿದ್ದಾನೆ. ಸೊ ನಮಗೆ ಒಂದು ಡ್ರೆಸ್ ಎಲ್ಲ ಹಾಕ್ಬಿಡೋಣ ಬೇಗ. ಓಕೆ, ನಾವು ಒಂದು ಡ್ರೆಸ್ ಎಲ್ಲ ಹಾಕಿದ್ದೀವಿ. ಇವಾಗ ನಮಗೆ ಮೇಲೆ ಹೋಗೋಣ. ನಮ್ಮ ಟ್ರೆವರ್ ನಮ್ಮ ಟಾಮಿ ಜೊತೆ ಇರ್ತಾನೆ ಆಗಿರ್ಬೋದು. ಸೊ ಓಕೆ, ಅವನು ರಾತ್ರಿಯಲ್ಲಿ ನಮ್ಮ ಜೊತೆ ಮಲಗಿದ್ದ. ಸೊ ಇವಾಗ ಕಾಣ್ತಾ ಇಲ್ಲ. ಓಕೆ, ಜಿಮ್ ಸೆಟಪ್ ಅಲ್ಲಿ ಉಂಟು. ಇವಾಗ ಜಿಮ್ಗೆ ಯಾರು ಬಂದಿಲ್ಲ ಜಿಮ್ಗೆ. ಸೊ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅನ್ಸುತ್ತೆ. ಅವ್ರು ರೆಗ್ಯುಲರ್ ಆಗಿ ಬರೋರು ಅಂತ ಹೇಳ್ದ ನಮ್ಮ ಟಾಮಿ. ನೋಡಿ, ಅಲ್ಲಿ ಓಡಾಡ್ತಾ ಇದ್ರಲ್ಲ, ಆ ಥರ ವಿಸಿಟರ್ಸ್ ಎಲ್ಲ ಬರ್ತಾ ಇರ್ತಾರೆ ಈ ಒಂದು ಮನೇಲಿ. ಯಾಕಂದ್ರೆ ನಾವು ಫಸ್ಟ್ ಹೇಳ್ದಂಗೆ ಟಾಮಿ ಬಂದ್ಬಿಟ್ಟು ಈ ಒಂದು ಮ್ಯಾನ್ಷನ್ನ ಎಲ್ಲರಿಗಾಗಿರೋ ಒಂದು ಮ್ಯಾನ್ಷನ್ ಮಾಡಿದ್ದು. ಅಂದರೆ ಅವರೆಲ್ಲರೂ ಇಲ್ಲಿ ಇರೋಕ್ಕಾಗಲ್ಲ, ಆದರೆ ಅವರು ಬಂದು ವಿಸಿಟ್ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇಲ್ಲಿ ತುಂಬ ಸ್ವಿಮ್ಮಿಂಗ್ ಪೂಲ್ ಆ ಥರ ತುಂಬ ಪ್ಲೇಸಸ್ ಎಲ್ಲ ಉಂಟು. ಸೊ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡೆಲ್ಲ ಹೋಗ್ಬೋದು. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು ನೋಡೋದಾದರೆ 6:00 ಆಗಿದೆ, ಕರೆಕ್ಟ್ 6:00. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಇನ್ನೂ ಮಾಡಿಲ್ಲ, ಮತ್ತೆ ಮಾಡಬೇಕು. ಓಕೆ, ನಮ್ಮ ಟಾಮಿ ಎಲ್ಲಿದ್ದಾನಂತ ನಮಗೆ ನೋಡಬೇಕು. ಮೇಲೆ ಇರ್ಬೋದು ಅನ್ಸುತ್ತೆ. ಓಕೆ, ನಮಗೆ ಅಲ್ಲಿ ಹೋಗಿ ನೋಡೋಣ. ಓಕೆ, ಇಲ್ಲಿ ಯಾರೂ ಇಲ್ಲ, ಆಯಿತಾ. ಓಕೆ, ನಮ್ಮ ರೂಮಲ್ಲಿ ಯಾರೂ ಇಲ್ಲ. ಇವಾಗ ನಾವು ಯಾರ ಹತ್ರ ಕೇಳೋದು ಅಂತ ಗೊತ್ತಾಗ್ತಿಲ್ಲ. ಓಕೆ, ನಮಗೆ ಇಲ್ಲಿ ಹೊರಗಡೆ ಬಾಡಿ ಗಾರ್ಡ್ ಉಂಟಲ್ಲ, ಈ ಒಂದು ಬಾಡಿ ಗಾರ್ಡ್ ಹತ್ರ ಕೇಳೋ, ನಮ್ಮ ಟಾಮಿ ಎಲ್ಲಿ ಹೋಗಿದೆ ಅಂತ. ಓಕೆ ಗೈಸ್, ಈ ಒಂದು ಬಾಡಿ ಗಾರ್ಡ್ ಹತ್ರ ನಾವು ಕೇಳಿದ್ವಿ. ನಮ್ಮ ಟಾಮಿ ಮತ್ತು ನಮ್ಮ ಟ್ರೆವರ್ ಹೊರಗಡೆ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೊರಗಡೆ ಅಂದರೆ ಬಾಲ್ಕನಿ ಉಂಟಲ್ಲ, ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಂದ್ಬಿಟ್ಟು ಕಾಫಿ ಕುಡಿತಾ ಇದ್ದಾರೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಕಾಫಿ ಕುಡಿಯೋಣ, ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡೋದು ಬೇಡ ಅನ್ಸುತ್ತೆ. ಸೊ ಕಾಫಿ ಕುಡಿದ್ರೆ ಸಾಕು. ಓಕೆ, ನಮ್ಗೆ ಇಲ್ಲಿಂದ ಆ ಕಡೆಯಿಂದ ಹೋಗ್ಬೇಕು ಅಂತ ನಮ್ಮ ಒಂದು ಬಾಡಿ ಗಾರ್ಡ್ ಹೇಳಿದ್ದು. ಸೊ ಅಲ್ಲಿಂದ ಸ್ಟೆಪ್ ಎಲ್ಲ ಬರುತ್ತೆ, ಅಲ್ಲಿಂದ ಹೋದ್ರೆ ಸಾಕು ಅಂತ ಹೇಳಿದ್ರು. ಆ್ಯಂಡ್ ಈ ಸೈಡ್ ನಾವು ನೋಡೇ ಇಲ್ಲ, ಆಯಿತಾ. ಇಲ್ಲೇ ಕಾರ್ ಇರೋದು ನೋಡೇ ಇಲ್ಲ, ಆ ಸೈಡ್ ಮಾತ್ರ ನಾವು ನೋಡಿದ್ದು. ಅಲ್ಲಿ ಬಂದ್ಬಿಟ್ಟು ನಮ್ಮ ರಾಲ್ಸ್ ರಾಯ್ಸ್ ಅದಿದೆಲ್ಲ ಉಂಟು. ಆದರೆ ಇಲ್ಲಿ ಬಂದು ನೋಡಿ, ವಿಂಟೇಜ್ ಕಾರ್ ಮತ್ತು ಆವಾಗಲೇ ಒಂದು ಬಾಡಿ ಕಾರ್ ಹತ್ರ ಒಂದು ಕಾರ್ ಇತ್ತಲ್ಲ, ಆ ರೇಂಜ್ ರೋವರ್ ಟೈಪ್ ಒಂದು ಕಾರ್ ಉಂಟು. ಆ್ಯಂಡ್ ನಮ್ಮ ಲಿಮೋಸಿನ್ ಥರ ಒಂದು ಕಾರ್ ಉಂಟು. ಆ್ಯಂಡ್ ಇದು ಬಂದೊಂದು ಸ್ಪೋರ್ಟ್ಸ್ ಕಾರ್, ವಿಂಟೇಜ್ ಕಾರ್, ತುಂಬ ಕಾರ್ ಉಂಟು, ಆಯಿತಾ. ತುಂಬ ಕಲೆಕ್ಷನ್ಸ್ ಉಂಟು. ಆ್ಯಂಡ್ ನಮ್ಮ ಟಾಮಿದು ಶೋರೂಮ್ ಎಲ್ಲ ಉಂಟದೆ, ಆ ಒಂದು ಶೋರೂಮ್ಗೆಲ್ಲ ಮತ್ತೆ ಹೋಗ್ಬೇಕು ಅಂತ ನಮ್ಮ ಟಾಮಿ ಹೇಳ್ತಾ ಇದ್ದ. ಓಕೆ, ನಮ್ಗೆ ಇಲ್ಲಿಂದ ಹೋಗ್ಬೇಕಂದ್ರೆ ಸ್ವಲ್ಪ ಜಂಪ್ ಮಾಡಿ ಹೋಗ್ಬೇಕನ್ಸುತ್ತೆ. ಸೊ ನಮಗೆ ಹಂಗೆ ಹೋಗೋಣ. ಓಕೆ, ಇಲ್ಲಿ ನೋಡ್ಬೋದು ಫುಲ್ ಆ್ಯಂಡ್ ಫುಲ್ ಒಂದು ಸ್ವಿಮ್ಮಿಂಗ್ ಪೂಲ್ ತುಂಬ ಉಂಟು ಇದೆ. ಇಲ್ಲಿ ಈ ಸೈಡ್ ಉಂಟು, ಇದೇ ಥರ ಆ ಸೈಡು ಕೂಡ ಒಂದು ಸ್ವಿಮ್ಮಿಂಗ್ ಪೂಲ್ ಉಂಟು, ಇದೇ ಥರ ಎರಡೆರಡು ಆಗಿ. ಸ್ವಿಮ್ಮಿಂಗ್ ಪೂಲಿಗೆ ಏನು ಕಮ್ಮಿ ಇಲ್ಲ ಈ ಒಂದು ಮ್ಯಾನ್ಷನಲ್ಲಿ. ಅದು ಅಲ್ಲದೆ ದೊಡ್ಡ ಮುಂದೆ ನೋಡ್ಬೋದು ತುಂಬ ದೊಡ್ಡ ಸೀಯೆ ಉಂಟು. ಸೊ ಸ್ವಿಮ್ಮಿಂಗ್ ಪೂಲೇ ಬೇಕು ಅಂತ ಇಲ್ಲ. ಓಕೆ, ನಮಗೆ ಇಲ್ಲಿಂದ ಕೆಳಗೆ ಹೋಗ್ಬೇಕು ಅನ್ಸುತ್ತೆ. ಕೆಳಗೆ ಹೋಗ್ಬಿಟ್ಟು ಅಲ್ಲಿ ಮೇಲೆ ಕಾಣ್ತೊಂಡಲ್ಲ, ಅಲ್ಲಿಂದ ಆ ಒಂದು ಬಾಲ್ಕನಿಗಿರೋ ದಾರಿ. ಇದಕ್ಕಿಂತ ಮುಂಚೆ ನಾವು ಒಂದು ಫಸ್ಟ್ ಈ ಒಂದು YCT-ಗೆ ಬಂದಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕಲ್ಲ ಈ ಒಂದು ಬಾಲ್ಕನಿ ಮೇಲೆ ಹೋಗಿದ್ದು. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು, ನಮಗೆ ಬೇಗ ಇದ್ರ ಮೇಲೆ ಹತ್ತು ಬರೋಣ. ಓಕೆ, ನಮ್ಮ ಟಾಮಿ ಮತ್ತು ನಮ್ಮ ಟ್ರೆವರ್ ಅಲ್ಲೇ ಇರ್ತಾರೆ ಅನ್ಸುತ್ತೆ. ಓಕೆ, ಅವಾಗ ಇಲ್ಲಿ ನೋಡಿ, ಆ ಒಂದು ಹಾಟ್ ಡಾಗ್ ಮತ್ತು ಆ ಒಂದು ರೋಡ್ ಸೈಡಲ್ಲಿ ಫಾಸ್ಟ್ ಫುಡ್ ಥರ ಇರುತ್ತಲ್ಲ, ಆ ಥರ ಅಲ್ಲಿ ಇಲ್ಲೇ ಮಡಗಿದ್ರೆ ಮನೆಯಲ್ಲೇ. ಸೊ ನಮ್ಮ ಟಾಮಿಗೆ ಹೊರಗಡೆ ಹೋಗ್ಬೇಕು ಅಂತಲೇ ಇಲ್ಲ. ಓಕೆ, ಒಂದು ಸ್ಟೆಪ್ ಹತ್ಕೊಂಡ್ಬಿಟ್ರೆ ನಮಗೆ ಒಂದು ಬಾಲ್ಕನಿಗೆ ಹೋಗ್ಬೋದು. ನಮಗೆ ಬೇಗ ಹಿಂಗೆ ಹೋಗೋಣ ಬಾಲ್ಕನಿಗೆ. ಓಕೆ ಗೈಸ್, ನಾವು ಹಂಗೆ ಒಂದು ಬಾಲ್ಕನಿ ಹತ್ರ ಬಂದಿದ್ದೀವಿ. ಅಲ್ಲಿ ಮುಂದೆ ನೋಡ್ಬೋದು ನಮ್ಮ ಟ್ರೆವರ್ ಮತ್ತು ಟಾಮಿ ಇಬ್ಬರಲ್ಲಿ ಚಂದ ಕಾಫಿ ಕುಡಿದಿದ್ರೆ. ನಮ್ಮ ಟ್ರೆವರ್ ನಮ್ಮನ್ನ ಕರೆದು ಕೂಡ ಇಲ್ಲ. ಸೊ ನಾವು ಮಲಗಿದ್ದೀನಿ ಅಂತ ಅಂದ್ಕೊಂಡು ನಮ್ಗೆ ಕರೆದಿಲ್ಲ ಅನ್ಸುತ್ತೆ. ಓಕೆ, ಇಲ್ಲೊಂದು ಈ ಥರ ಫಸ್ಟ್ ಇತ್ತಿಲ್ಲ, ಆಯ್ತು. ಈ ಒಂದು ಪ್ಲೇಸ್, ಈ ಒಂದು ಪ್ಲೇಸ್ ಫುಲ್ ಪ್ಲೇನ್ ಆಗಿತ್ತು. ಅಲ್ಲಿ ಮುಂದೆ ಒಂದು ಬ್ಯಾರಿಯರ್ ಥರ ಮಡಗಿದಾರಲ್ಲ, ಅದೆಲ್ಲ ಫುಲ್ ಪ್ಲೇನ್ ಆಗಿತ್ತು. ಆ್ಯಂಡ್ ಇಲ್ಲಿ ಒಂದು ಟೇಬಲ್ ಮಾತ್ರ ಇತ್ತು ಒಂದು ನಾಷ್ಟ ಎಲ್ಲ ಮಾಡೋಕ್ಕೆ. ಇಲ್ಲಿ ಇಬ್ಬರಲ್ಲಿ ನಿಂತಿದ್ದಾರೆ, ನಮಗೆ ಹೋಗಿ ಒಂದು ಕಾಫಿ ಕುಡಿಯೋಣ. ಇಲ್ಲಿ ಇಟ್ಟಿರ್ತಾರೆ ಕಾಫಿಗೆ. ನಾವು ಕಾಫಿ ಕುಡಿತಾ ಇದ್ದೀವಿ, ನಮ್ಮ ಟ್ರೆವರ್, ನಾವು, ಟಾಮಿ, ಮೂರು ಜನ ಕಾಫಿ ಕುಡಿತಾ ಇದ್ದೀವಿ. ಆ್ಯಂಡ್ ನಮ್ಮ ಟಾಮಿ ಹೇಳ್ತಾ ಇದ್ದಾನೆ ಇವತ್ತು ತುಂಬ ಪ್ಲ್ಯಾನ್ಸ್ ಉಂಟು ನಮಗೆ, ಇವತ್ತು ನಮ್ಮ YCT-ನ ಸುತ್ತಾಡಿ ಬರೋಕ್ಕೆ ಹೋಗ್ಬೇಕು. ಆ್ಯಂಡ್ ನಮ್ಮ ಫಸ್ಟ್ ಹೇಳ್ದಂಗೆ ನಮ್ಮ ಟಾಮಿ ಹೇಳ್ದಲ್ಲ, ಫಸ್ಟ್ YCT-ಯಲ್ಲಿ ತುಂಬ ಚೇಂಜಸ್ ಆಗಿದ್ದೀನಿ. ಸ್ವಲ್ಪ ತುಂಬ ಅಂದರೆ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಬಂದಿದ್ದಲ್ಲ, ಸ್ವಲ್ಪ ಇರೋ ಒಂದು ಜಾಗದಲ್ಲಿ ತುಂಬ ಚೇಂಜಸ್ ಆಗಿದೆ. ಇವತ್ತು ಬಂದ್ಬಿಟ್ಟು ನಮ್ಮ ಆ ಒಂದು ಕ್ಲಬ್ಬಲ್ಲಿ ಒಂದು ಮೀಟಿಂಗ್ ಉಂಟಂತೆ. ಅದೇ ಥರ ನಮ್ಮ ಲ್ಯಾನ್ಸ್ ಅಂದರೆ ನಮ್ಮ ಟಾಮಿದು ಫ್ರೆಂಡ್ ಲ್ಯಾನ್ಸ್, ಅವನದು ಮನೆಗೆ ಹೋಗ್ಬೇಕಂತೆ. ಅದೇ ಥರ ತುಂಬ ಪ್ಲ್ಯಾನ್ಸ್ ಉಂಟು, ಅದೆಲ್ಲ ಇವತ್ತು ನೋಡಬೇಕು ಅಂತ ನಮ್ಮ ಟಾಮಿ ಎಲ್ಲ. ಸೊ ಅದನ್ನೆಲ್ಲ ನಮಗೆ ಕರೆಕ್ಟಾಗಿ ನೋಡಬೇಕು. ಫಸ್ಟ್ ನಮಗೆ ಕಾಫಿ ಕುಡ್ದಾದ್ಮೇಲೆ ಇಲ್ಲಿಂದ ಹೋಗೋಣ. ಆ್ಯಂಡ್ ಇಲ್ಲಿದ್ದು ವ್ಯೂ ನೋಡಿ ಫುಲ್ ಬೇರೆ ಲೆವೆಲ್ ಆಗಿ ಉಂಟು. ಸೊ ಇಲ್ಲಿಂದ ನಮ್ಮ ಟಾಮಿಗೆ ಎಲ್ಲ ಕಂಟ್ರೋಲ್ ಸಿಗುತ್ತೆ, ಅದೆಲ್ಲ ನೋಡ್ಬೋದು ಇಲ್ಲಿಂದನೇ. ಸೊ ಎಲ್ಲ ಇದು ನಮ್ಮ ಆ ಒಂದು ಇನ್ಫಾರ್ಮೇಶನ್ ನ್ಯೂಸ್ ಎಲ್ಲ ಬರುತ್ತೆ ಇಲ್ಲಿಗೆ. ಆ್ಯಂಡ್ ಇವಾಗ ನಮಗೆ ಬೇಗ ಕಾಫಿ ಕುಡಿದು ಹೋಗ್ಬೋಣ. ಓಕೆ, ಕಾಫಿ ಎಲ್ಲ ಕುಡ್ದೆ, ಇದು ಕಾಫಿ ಕುಡಿತಾ ಕುಡ್ತಾ 7 ಗಂಟೆ ಆಗ್ಬಿಡ್ತು ಅನ್ಸುತ್ತೆ. ನಮಗೆ ಟೈಮ್ ನೋಡೋಣ. ಟೈಮ್ ನೋಡೋದಾದ್ರೆ ಕರೆಕ್ಟ್ 7:27 ಆಯಿತು. ಓಕೆ, ಇನ್ನು ಸ್ವಲ್ಪ ಹೊತ್ತಲ್ಲಿ 8 ಗಂಟೆ ಆಗುತ್ತೆ. ಸೊ ಬೆಳಿಗ್ಗೆ ಟೈಮಲ್ಲಿ ಹೋದರೆ ಒಳ್ಳೆಯದು ಅಂತ ನಮ್ಮ ಟಾಮ್ ಹೇಳ್ದ. ಅದಕ್ಕೋಸ್ಕರ ಇವಾಗ ನಾವು ಹೋಗ್ಬೇಕು. ಸೊ ಅವರಿಬ್ಬರು ಹಂಗೆ ಫಾಲೋ ಮಾಡಿಕೊಂಡು ಬರ್ತಾರೆ. ನಮಗೆ ಹಂಗೆ ಕೆಳಗಡೆ ಹಂಗೆ ಬಾಲ್ಕನಿ ಹತ್ರ ಹೋಗೋಣ.
ಓಕೆ, ನಮ್ಗೆ ಇಲ್ಲಿಂದನೇ ದಾರಿ ಉಂಟಿದೆ, ಒಳಗಡೆಯಿಂದನೇ ಹೋಗ್ಬೋದು. ಅಂದರೆ ಒಳಗಡೆಯಿಂದ ಹೋದರೆ ನಾವು ತುಂಬ ಲಾಂಗ್ ಆಗಿ ಸುತ್ತಿ ಬರಬೇಕು, ಅದಕ್ಕೋಸ್ಕರ ನಮ್ಗೆ ಇಲ್ಲೆಲ್ಲ ಶಾರ್ಟ್ಕಟ್ ಇರುತ್ತಲ್ಲ, ಆವಾಗಲೇ ಬಂದ ದಾರಿಯಲ್ಲಿ ಹೋಗೋಣ, ಅದೇ ಒಳ್ಳೇದನ್ಸುತ್ತೆ. ಓಕೆ, ನಮ್ಗೆ ಇಲ್ಲಿಂದ ಮುಂದೆ ಹೋಗಿ ನೋಡೋಣ, ಒಂದು ಹಾಟ್ ಡಾಗ್ ಎಲ್ಲ ಹೆಂಗೆ ಉಂಟು ನಮಗೆ ನೋಡೋಣ. ತಿನ್ನೋದೇನು ಬೇಡ, ಆದರೆ ನಾವು ನೋಡೋಣ. ಅಲ್ಲಿ ಬಂದ್ಬಿಟ್ಟು ಒಂದು ಹಾಟ್ ಡಾಗ್, ಸೊ ಇಲ್ಲಿದ್ದು ಫೇಮಸ್ ಫುಡ್ ಅಂತಲೇ ಹೇಳ್ಬೋದು. ಓಕೆ, ನಮಗೆ ಹಂಗೆ ಮುಂದೆ ಹೋಗೋಣ, ಅವರಿಬ್ಬರು ಬರ್ತಾ ಇರ್ತಾರೆ ಬ್ಯಾಕಲ್ಲಿ. ಸೊ ನಮಗೆ ಹಂಗೆ ಮುಂದೆ ಹೋಗ್ಬಿಟ್ಟು ನಮಗೆ ಫ್ರಂಟ್ ಸೈಡ್ ಹೋಗೋಣ, ನಮ್ಮ ಗಾಡಿ ಇರೋ ಜಾಗಕ್ಕೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ನಮಗೆ ಗಾಡಿನ ಯೂಸ್ ಮಾಡಿಬಿಟ್ಟು ಹೋಗಬೇಕು. ಸೊ ನಮ್ಮ ಗಾಡಿನ ಬಂದ್ಬಿಟ್ಟು ಇವತ್ತು ನಾವೇ ಓಡಿಸ್ಬೋದು ಅಂತ ನಮ್ಮ ಟಾಮಿ ಹೇಳ್ದ, ಅದಕ್ಕೋಸ್ಕರ ನಾವೇ ಓಡ್ಸೋಕೆ ಹೋಗ್ತಾ ಇದ್ದೀವಿ. ಓಕೆ, ನಮ್ಗೆ ಇಲ್ಲಿಂದ ಜಂಪ್ ಮಾಡಿ ಹೋಗೋಣ. ನಮ್ಮ ರಾಲ್ಸ್ ರಾಯ್ಸ್ ಅಲ್ಲಿ ಏನು ಹೋಗೋದು ಬೇಡ, ಯಾಕೆಂದ್ರೆ ನಮ್ಮ ರಾಲ್ಸ್ ರಾಯ್ಸ್ ಅಲ್ಲಿ ಇದೆಲ್ಲ ನಮ್ಮ ಲಾಸ್ ಏಂಜಲಸ್ ಅಲ್ಲಿ ಇರುವಂತಹ ರಾಲ್ಸ್ ರಾಯ್ಸ್. ಸೊ ಈ ತರ ರಾಲ್ಸ್ ರಾಯ್ಸ್ ಅಲ್ಲಿ ನಾವು ಓಡಿಸಿದೀವಿ. ಸೊ ನನಗೆ ಈ ಒಂದು ಜೀಪ್ ರುಬಿಕಾನ್ ಓಡ್ಸೋಕೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಉಂಟು. ಇದು ನಮ್ಮ ಟಾಮಿದ ಹಳೆ ಕಾರ್, ಸಿದಷ್ಟು ಸ್ವಲ್ಪ ರಿಪೇರಿ ಆಗಿದೆ ಅಂತ ನಮ್ಮ ಟಾಮಿ ಹೇಳ್ದ, ಸ್ವಲ್ಪ ಆ ಒಂದು ಸ್ಪೀಡ್ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ದ, ಅದಕ್ಕೋಸ್ಕರ ಈ ಒಂದು ಕಾರ್ ತಗೊಂಡು ಹೋಗೋದಿಲ್ಲ. ಸೊ ನಮಗೆ ಫಸ್ಟ್ ಈ ಒಂದು ಕಾರ್ ತಗೊಂಡು ಹೋಗೋಣ. ಇನ್ನೊಂದು ಸ್ವಲ್ಪ ತುಂಬ ಕಾಸು ಇತ್ತು ಅಂತಾರೆ ನಮ್ಮ ಟಾಮಿ ಜೊತೆಗೆ. ಸೊ ನಾನು ಆವಾಗಲೇ ಹೇಳ್ದೆ, ನಮ್ಮ ಕೆಂಡೋಸನ್ ಬರೆದು ಇಶ್ಯೂ ಆಗಿದ್ದಕ್ಕೆ ತುಂಬ ಕಾಸು ಹೋಯಿತು. ಆ್ಯಂಡ್ ಇನ್ನೊಂದು ಇನ್ನೂ ತುಂಬ ಕಾರ್ಸ್ ಎಲ್ಲ ನಮ್ಮ ಶೋರೂಮಲ್ಲೇ ಉಂಟು ಅಂತ ನಮ್ಮ ಟಾಮಿ ಹೇಳ್ದ. ಓಕೆ, ನಮಗೆ ನಮ್ಮ ಗಾಡಿ ನಂಗೆ ಫ್ರಂಟ್ ತಗೊಂಡೋಗೋಣ. ಓಕೆ, ನಮ್ಗೆ ಇಲ್ಲಿ ನಿಲ್ಸಿಬಿಟ್ಟು ನಮ್ಮ ಟಾಮಿ ಮತ್ತೆ ಡ್ರೈವರ್ಗೆ ವೆಯ್ಟ್ ಮಾಡೋಣ. ನಮ್ಮ ಟಾಮಿ ಮತ್ತೆ ನಮ್ಮ ಡ್ರೈವರ್ ಬಂದು ಇಲ್ಲಿ ಕೂರ್ತಾ ಇದ್ದಾರೆ. ಓಕೆ, ನಮ್ಮ ಟಾಮಿ ಬಂದ್ಬಿಟ್ಟು ಬ್ಯಾಕಲ್ಲಿ ಕೂರ್ತಾರೆ ಅನ್ಸುತ್ತೆ. ಓಕೆ, ನಮ್ಮ ಟಾಮಿ ಬ್ಯಾಕಲ್ಲಿ ಕೂರ್ಲಿ. ಸೊ ಇವಾಗ ನಮಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ, ಅಂದರೆ ಫುಲ್ ಆಗಿ ಸುತ್ತಾಡಿ ಹೋಗೋಕ್ಕೆ ಹೋಗೋದು. ಆ್ಯಂಡ್ ನಮ್ಮ ವೈ ಸಿಟಿಯಲ್ಲಿ ಇರೋ ಎಲ್ಲ ಥಿಂಗ್ಸ್ನ ನಾವು ಇವತ್ತು ನೋಡ್ತೀವಿ. ಲಾಸ್ಟ್ ಟೈಮ್ ಬಂದಾಗ ನಾವು ಸುಮಾರು ನೋಡಿದ್ವಿ, ಆದರೆ ರೀಸೆಂಟ್ ನಾನು ಹೇಳ್ದಂಗೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳ್ದಲ್ಲ, ಅದಕ್ಕೋಸ್ಕರ ನಮಗೆ ನೋಣ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಓಕೆ, ಒಂದು ಗಾಡಿ ಸೌಂಡ್ ಎಲ್ಲ ಬೇರೆ ಲೆವೆಲಾಗಿ ಉಂಟಾಯ್ತಾ. ಸೊ ಇದೊಂದು ಡಿಸೈನ್ ಎಲ್ಲ ನೋಡಿ, ಆ ಒಂದು ಟೈರ್ ಎಲ್ಲ ಬೇರೆ ಲೆವೆಲಾಗಿ ವಿಡ್ತ್ ಮಾಡಿದ್ದಾರೆ, ಅಂದರೆ ಆಫ್ ರೋಡೆಲ್ಲ ಆರಾಮಾಗಿ ಹೋಗ್ಬೋದು ಈ ಒಂದು ಗಾಡಿಯಲ್ಲಿ. ಓಕೆ, ನಮಗೆ ನೋಣ ಆ ಕಡೆ ಕಡೆ ಗಾಡಿ ಉಂತ ಅಂತ. ಓಕೆ, ಗಾಡಿ ಏನಿಲ್ಲ. ಸೊ ನಮಗೆ ನೈಸಾಗಿ ಇಲ್ಲಿಂದ ಮುಂದೆ ಹೋಗೋಣ. ಸೊ ಮುಂದೆ ನಮಗೆ ನೋಡ್ತಾ ನೋಡ್ತಾ ಹೋಗೋಣ. ಇಲ್ಲಿ ಮುಂದೆ ಒಂದು ಬಿಲ್ಡಿಂಗ್ ಕಾಣ್ತುಂಟಲ್ಲ, ಈ ಒಂದು ಬಿಲ್ಡಿಂಗ್ ನಮ್ಮ ವೈ ಸಿಟಿ ಇರುವಾಗನೇ ಸ್ಟಾರ್ಟ್ ಆಗಿದೆ ಒಂದು ಕನ್ಸ್ಟ್ರಕ್ಟ್ ಆಗೋಕ್ಕೆ. ನಮ್ಮ ಟಾಮಿ ಹೇಳ್ದೆ ಇದು ಬಂದ್ಬಿಟ್ಟು ಈ ಒಂದು ಪ್ರಾಜೆಕ್ಟಲ್ಲಿ ಡ್ರಾಪ್ ಆಗಿದೆ. ಸೊ ಈ ಒಂದು ಬಿಲ್ಡಿಂಗಲ್ಲಿ ತುಂಬ ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಪ್ಲ್ಯಾನಲ್ಲಿ ಡ್ರಾಪ್ ಆಗಿದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಈ ಒಂದು ಬಿಲ್ಡಿಂಗ್ ಎಲ್ಲ ಕಟ್ ಆಗ್ತಾ ಇತ್ತು ನಮ್ಮ ಟಾಮಿ ಎಲ್ಲ. ಸೊ ನಮ್ಮ ಟಾಮಿದ ಅಂಡ್ರಲ್ಲೇ ಇರೋದು ಈ ಒಂದು ಬಿಲ್ಡಿಂಗ್, ಅದಕ್ಕೋಸ್ಕರ ಅವನು ತುಂಬ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಈ ಒಂದು ಪ್ರಾಜೆಕ್ಟ್ ಡ್ರಾಪ್ ಮಾಡ್ದೆ. ಈ ಒಂದು ಪ್ರಾಜೆಕ್ಟಲ್ಲಿ ಬಂದ್ಬಿಟ್ಟು ಈ ಒಂದು ಶಾಪಿಂಗ್ ಮಾಲ್ ಎಲ್ಲ ಮಾಡೋಣ ಅಂತ ನಮ್ಮ ಟಾಮಿ ಅನ್ಕೊಂಡಿದ್ದ, ಆದರೆ ಏನು ಕರೆಕ್ಟಾಗಿ ಆಗಿಲ್ಲ ಅಂತಲೇ ಹೇಳ್ಬೋದು. ಓಕೆ, ನಮಗೆ ಇಲ್ಲಿಂದ ಹೋಗೋಣ, ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಮುಂದೆ ಏನಾದ್ರು ಉಂಟು ಅಂತ ನಮಗೆ ನೋಡೋಣ. ಈ ಥರ ಈ ಒಂದು ಜಾಗದಲ್ಲಿ ನಮಗೆ ತುಂಬ ಯೋಚನೆ ಉಂಟು. ಇಲ್ಲಿ ಆ ಒಂದು ಹೆಲಿಕಾಪ್ಟರ್ ಎಲ್ಲ ಪಾರ್ಕ್ ಆಗ್ತಿತ್ತು. ಈ ಒಂದು ಹೆಲಿಕಾಪ್ಟರ್ನ ಯೂಸ್ ಮಾಡಿಬಿಟ್ಟು ನಮಗೆ ಅಲ್ಲಿ ಬಿಲ್ಡಿಂಗ್ನ ಬ್ಲಾಸ್ಟ್ ಮಾಡೋ ಒಂದು ಮಿಷನ್ ಎಲ್ಲ ಇರ್ತಾ ಇತ್ತು. ಓಕೆ, ತುಂಬ ಜನ ವೈ ಸಿಟಿ ಎಲ್ಲ ಆಡಿರ್ತಾರೆ, ಯಾರೆಲ್ಲ ಆಡಿದ್ದೀರಿ ಅಂತ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಈ ಒಂದು ಜಾಗದಲ್ಲಿ ಒಂದು ಮಿಷನ್ ಇತ್ತು, ಒಂದು ದೊಡ್ಡ ಲಿಮೋಸಿನ್ ಕಾರ್ ಎಲ್ಲ ಬರ್ತಾ ಇತ್ತು ಈ ಒಂದು ಜಾಗದಲ್ಲಿ. ಅದಾದ ಮೇಲೆ ಏನೆಲ್ಲ ಮಿಷನ್ ಇತ್ತು ಅಷ್ಟು ತುಂಬ ಎಲ್ಲ ನೆನಪಿಲ್ಲ ನನಗೆ, ಸ್ವಲ್ಪ ಸ್ವಲ್ಪ ನೆನಪುಂಟು. ಸೊ ಆ ನೆನಪಿಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ತುಂಬ ಕಾರ್ಸ್ ಎಲ್ಲ ಹೋಗ್ತಾ ಉಂಟು. ಆಯ್ತಾ, ನಮ್ಮ ಲಾಸ್ ಏಂಜಲಸಲ್ಲಿ ಎಷ್ಟು ಟ್ರಾಫಿಕ್ ಉಂಟು ಅದೇ ಥರ ನಮ್ಮ ವೈ ಸಿಟಿಯಲ್ಲಿ ತುಂಬ ಟ್ರಾಫಿಕ್ ಉಂಟು. ಆದರೆ ಒಂದೊಂದು ಟೈಮಲ್ಲಿ ಈ ಒಂದು ಟ್ರಾಫಿಕ್ ಎಲ್ಲ ತುಂಬ ಕಮ್ಮಿ ಆಗ್ಬಿಡುತ್ತೆ ಅಂತ ನಮ್ಮ ಟಾಮಿ ಎಲ್ಲ. ಅಷ್ಟು ಟ್ರಾಫಿಕ್ ಏನು ಇರೋಲ್ಲ. ಓಕೆ, ಆ ಕಡೆ ಬಂದ್ಬಿಟ್ಟು ನಾವು ತುಂಬ ಮಿಷನ್ಸ್ ಎಲ್ಲ ಮಾಡಿದ್ವಿ, ಇವಾಗ ನಮಗೆ ಅಲ್ಲೇ ಹೋಗಿ ನೋಡೋಣ ಏನು ಕತೆ ಅಂತ. ಓಕೆ, ತುಂಬ ಗಾಡಿಯೆಲ್ಲ ಹೋಗ್ತಾ ನಮಗೆ ಮೆಲ್ಲೆ ಮೆಲ್ಲೆ ಹೋಗ್ಬೇಕು. ಇಲ್ಲಿ ಬಂದ್ಬಿಟ್ಟು ನಾವು ಯಾರಿಗಾದ್ರೂ ಗುದ್ದುಬಿಟ್ರೆ ಅವ್ರು ತುಂಬ ಪ್ರಾಬ್ಲಮ್ ಆಗುತ್ತೆ, ಅವರು ಇಳ್ದುಬಿಟ್ಟು ಒಡಿಯೋಕ್ಕೇ ಬರ್ತಾರೆ. ನಮ್ಮ ಹತ್ರ ಗನ್ನೆಲ್ಲ ಉಂಟು, ಆದರೆ ನಾವು ಇಲ್ಲಿ ಬಂದ್ಬಿಟ್ಟು ತುಂಬ ದೊಡ್ಡ ಒಂದು ಇದು ಇಶ್ಯೂ ಮಾಡಬೇಕು ಅಂತೇನು ಇಲ್ಲ. ಸೊ ನಾವು ಸಿಂಪಲಾಗಿ ಬಂದು ಸಿಂಪಲಾಗಿ ಹೋಗಿದ್ವಿ. ಇದು ಬಂದ್ಬಿಟ್ಟು ಆ ಒಂದು ಸರ್ಕಲ್ ಥರ ಆಯಿತಾ, ನಾವು ಒಂದು ರೌಂಡ್ ಹಾಕಿ ಹಿಂಗೆ ಹೋಗ್ಬೋದು ಅಷ್ಟೇ. ಸೊ ನಾನು ಆ ಕಡೆ ರೋಡ್ ಉಂಟು ಅಂತ ಅಂದ್ಕೊಂಡೆ, ಆದರೆ ಇಲ್ಲಿ ಸುಮ್ಮನೆ ಒಂದು ರೌಂಡ್ ಹಾಕಿ ಹೋಗ್ಬೋದು. ಓಕೆ, ನಾವು ಇವಾಗ ಟ್ರಾಫಿಕ್ ನಿಂತರೆ ಟೈಮ್ ಆಗುತ್ತೆ. ಸೊ ನಮಗೆ ಇಲ್ಲಿಂದ ಲೆಫ್ಟ್ ತೆಗೋಣ. ಓಕೆ, ಲೆಫ್ಟ್ ತೆಗ್ದಾದ್ಮೇಲೆ ಮುಂದೆ ನೋಡೋಣ. ನಾವು ಇದು ಬಂದ್ಬಿಟ್ಟು ಒಂದು ಪಿಜ್ಜಾ ಶಾಪಲ್ಲ. ಓಕೆ, ನಾವು ಲಾಸ್ಟ್ ಎಪಿಸೋಡ್ ರಾತ್ರಿ ಬಂದಿದ್ವಲ್ಲ ಒಂದು ಪಿಜ್ಜಾ ಶಾಪಿಗೆ, ಅದೇ ಪಿಜ್ಜಾ ಶಾಪ್ ಇದು. ಸೊ ಇಲ್ಲಿ ಬಂದ್ಬಿಟ್ಟು ಇದ್ರದ್ದು ಆ ಕಡೆ ಸ್ವಲ್ಪ ಮುಂದೆ ಹೋದರೆ ನಮ್ಮ ಕ್ಲಬ್ ಸಿಗುತ್ತೆ ಅನಿಸುತ್ತೆ. ಓಕೆ, ನಮಗೆ ಕ್ಲಬ್ಬಿಗೆಲ್ಲ ಹೋಗ್ಬೋದು ಅಂತ ನಮಗೆ ಕೇಳಬೇಕು ನಮ್ಮ ಟಾಮಿನ. ಓಕೆ, ನಮ್ಮ ಟಾಮಿ ಏನು ಹೇಳ್ತಿದ್ದಾನೆ ಅಂದರೆ ಕ್ಲಬ್ಬಿಗೆ ಇವಾಗ ಹೋಗಬೇಕು ಅಂತ ಇಲ್ಲ, ನಮ್ಮ ಟಾಮಿದೊಂದು ಫ್ರೆಂಡ್ ಇದ್ದಾನೆ ನಮ್ಮ ಕ್ಲಬ್ಬಲ್ಲಿ, ಅವನ ಮೀಟ್ ಮಾಡಬೇಕಂತ ರಾತ್ರಿ ವೆಯ್ಟ್ ಮಾಡಬೇಕಂತೆ, ರಾತ್ರಿ ಅವನು ಬರೋದು ಅಂತ ಹೇಳ್ದ. ಅದಕ್ಕೋಸ್ಕರ ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತೊಂಡಲ್ಲ ಕ್ಲಬ್. ಸೊ ಇವಾಗ ಸ್ವಲ್ಪ ಜನ ಇದ್ದಾರೆ, ಆದರೆ ರಾತ್ರಿ ಅವನು ಬರೋದು. ಕೆಂಟ್ ಅಂತ ಹೇಳಿ ಒಬ್ಬ ಇದ್ದಾನೆ, ಅವನ್ನ ಮೀಟ್ ಮಾಡಬೇಕು ಅಂತ ನಮ್ಮ ಟಾಮಿ ಅಲ್ಲ, ಅವನು ಬರಬೇಕಂದ್ರೆ ರಾತ್ರಿವರೆಗೆ ವೆಯ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಮಗೆ ಕ್ಲಬ್ಬಿಗೆ ರಾತ್ರಿ ಹೋಗೋಣ. ಸೊ ಕ್ಲಬ್ಬಿಗೆ ಮತ್ತೆ ಸ್ವಲ್ಪ ಪ್ಲೇಸಿಗೆಲ್ಲ ರಾತ್ರಿನೇ ಹೋಗಿದ್ರೆ ಚಂದ ಅಂತ ಅವನು ಹೇಳ್ದ, ಅದಕ್ಕೋಸ್ಕರ ನಾವು ರಾತ್ರಿ ತನಕ ವೆಯ್ಟ್ ಮಾಡೋಣ.
ಸೊ ಸುತ್ತಾಡೆಲ್ಲ ಆಗೋಷ್ಟಿಗೆ ರಾತ್ರಿ ಆಗುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ವಾಯ್ಸ್ ಸಿಟಿ, ಇದು ಪೊಲೀಸ್ ಸ್ಟೇಷನ್. ಆದರೆ ನಾವು ಏನು ಇದ್ರಬೇಕು ಅಂತೇನು ಇಲ್ಲ, ನಮ್ಮ ಟಾಮ್ ಇದು ಕಂಟ್ರೋಲಲ್ಲೇ ಉಂಟು ಎಲ್ಲ. ಸೊ ಅಲ್ಲಿ ನೋಡ್ಬೋದು ಎಲ್ಲ ಪೊಲೀಸಲ್ಲೂ ಅಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರದ್ದು ಕಾರ್ ನೋಡ್ಬೋದು ಫುಲ್ ಗ್ರೀನ್ ಮತ್ತು ವೈಟ್ ಟೀಮಲ್ಲಿ ಮಡಗಿದ್ದಾರೆ. ಸೊ ಇದು ಬಂದ್ಬಿಟ್ಟು ಆ ಒಂದು ಎಮರ್ಜೆನ್ಸಿ ಎಲ್ಲ ಆಗುವಾಗ ಅವ್ರು ತಕೊಂಡು ಹೋಗ್ತಾರೆ ಹಂಗೆ ಕಾರ್. ನಮಗೆ ಇವಾಗ ಎಲ್ಲಿಗೆ ಹೋಗೋಣ ಅಂದರೆ ಅಲ್ಲಿ ಬಂದ್ಬಿಟ್ಟು ಒಂದು ನಮ್ಮ ಸಿಟಿಯಲ್ಲಿ ಬಂದ್ಬಿಟ್ಟು ಓಷನ್ ವ್ಯೂ ಅಂತೇಳಿ ಒಂದು ಹೋಟೆಲ್ ಉಂಟು. ಅದು ಬಂದ್ಬಿಟ್ಟು ನಮ್ಮ ವೈ ಸಿಟಿದು ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು. ಅಲ್ಲಿಗೆ ಹೋಗೋಣ ಅಂತ ನಮ್ಮ ಟಾಮಿ ಹೇಳ್ದ. ಅಲ್ಲಿ ಬಂದ್ಬಿಟ್ಟು ನಮ್ಮ ಹೋಟೆಲೆಲ್ಲ ಇವಾಗ ತುಂಬ ಇಂಪ್ರೂವ್ ಆಗಿದೆ. ಆ್ಯಂಡ್ ಇನ್ನೊಂದು ವಿಷಯ, ನಮ್ಮ ವೈಸಿರಿಯಲ್ಲಿ ಇವಾಗ ಫೇಮಸ್ ಆಗಿ ಹೊಸದಾಗಿ ಬಂದಿದೆ ಅಂತೆ ಹಾಟ್ ಏರ್ ಬಲೂನ್. ಸೊ ಅದು ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ, ಆಕಾಶದಲ್ಲಿ ಆ ಒಂದು ಪ್ಯಾರಾಶೂಟ್ ಇರುತ್ತಲ್ಲ ಅದೇ ಥರ ಈ ಒಂದು ಬಲೂನ್ನ ಅವರು ಫಿಕ್ಸ್ ಮಾಡಿಬಿಟ್ಟು ಅದಕ್ಕೊಂದು ಬಾಸ್ಕೆಟಲ್ಲಿ ಹಾಕಿ ಅದರಲ್ಲಿ ರೈಡ್ ಮಾಡೋ ಥರ ಒಂದು ಸೆಟಪ್ ಎಲ್ಲ ಉಂಟು ಅಂತ. ಅದು ಅಲ್ಲಿಗೆ ನಾವು ಇವಾಗ ಹೋಗಬೇಕು ಅಂತ ನಮ್ಮ ಟಾಮಿ ಹೇಳ್ದ. ಈ ಒಂದು ಜಾಗ ನಿಮಗೆ ಯೋಚನೆ ಉಂಟು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಟಾಮಿದ ಫಸ್ಟ್ ಮಿಷನ್, ನಮ್ಮ ಟಾಮಿದ ಜರ್ನಿ ಸ್ಟಾರ್ಟ್ ಆಗಿದೆ ಇಲ್ಲೇ. ಸೊ ಲೆಫ್ಟ್ ಸೈಡ್ಲಿ ಒಂದು ಹೋಟೆಲ್ ಕಾಣ್ತುಂಟಲ್ಲ, ಆ ಹೋಟೆಲ್ ಬಂದ್ಬಿಟ್ಟು ಆರಿಜೋನ್. ಈ ಒಂದು ಹೋಟೆಲಿಂದ ಎಲ್ಲ ಮಿಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಯಾರೋ ಒಬ್ಬ ಇದೆ, ಅವನ ಹೆಸರು ನನಗೆ ಗೊತ್ತಿಲ್ಲ. ಸೊ ಅವ್ನು ಬಂದ್ಬಿಟ್ಟು ನಮ್ಮ ಟಾಮಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ ಹಿಂಗೆ ಹಿಂಗೆ ಮಾಡಬೇಕು ಅಂತ. ಅವನ ಪ್ರಕಾರ ಮಾಡ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ಮಾಲ್ ಉಂಟು, ಇದಕ್ಕಿಂತ ದೊಡ್ಡ ಒಂದು ಮಾಲ್ ನಮ್ಮ ವೈ ಸಿಟಿಯಲ್ಲಿ ಉಂಟಂತೆ. ಆ ಒಂದು ಮಾಲಿಗೆ ಮತ್ತೆ ಹೋಗೋಣ ಅಂತ ನಮ್ಮ ಟಾಮಿ ಹೇಳ್ದ. ಆ ಒಂದು ಮಾಲಲ್ಲಿ ತುಂಬ ಥಿಂಗ್ಸ್ ಎಲ್ಲ ಉಂಟು ಅಂತ ನಮ್ಮ ಟಾಮಿ ಹೇಳ್ದ. ಅದು ನಮ್ಮ ವೈ ಸಿಟಿಯಲ್ಲಿ ತುಂಬ ದೊಡ್ಡ ಮಾಲ್. ನನಗೆ ಒಂದು ಹೋಟೆಲ್ ಹುಡ್ಕಬೇಕು ಇವಾಗ, ಒಂದು ಓಷನ್ ವ್ಯೂ ಹೋಟೆಲ್ ಬಂದ್ಬಿಟ್ಟು ಸ್ವಲ್ಪ ಆ ಕಡೆ ಹೋಗ್ಬೇಕು ಅಂತ ಅವ್ನು ಹೇಳ್ದ. ಸೊ ನಮ್ಮ ಟಾಮಿ ಅದು ಅವನ ಪ್ರಕಾರ ನಾವು ಇವಾಗ ಅವನು ಹೇಳೋದ ಪ್ರಕಾರ ನಾವು ಹೋಗಬೇಕು. ಓಕೆ, ನಾವು ಇವಾಗ ನಮ್ಮ ಟಾಮಿ ಎಲ್ಲ ನಮಗೆ ಸ್ವಲ್ಪ ರಿವರ್ಸ್ ತೆಗೆದುಬಿಟ್ಟು ನಮಗೆ ಅಲ್ಲಿಂದ ರೈಟ್ ತೆಗಿಬೇಕು ಅಂತ ಅವನು ಹೇಳ. ಸೊ ನಮಗೆ ನೈಸಾಗಿ ನಮ್ಮ ದಾರಿ ತಪ್ಪಿಬಿಡ್ತು. ಸೊ ಈ ಒಂದು ಲೊಕೇಶನ್ ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿಂದ ನಾವೊಂದು ಶಾರ್ಟ್ಕಟ್ ದಾರಿ ಆಗಿ ನಮಗೆ ಆ ಕಡೆ ಹೋಗ್ಬೋದು. ಒಂದು ಹಾರ್ಬರ್ ಏರಿಯಾ ಉಂಟಲ್ಲ, ಆ ಒಂದು ಹಾರ್ಬರ್ ಏರಿಯಾಗೆ ನಾವು ಹೋಗ್ತಾ ಇದ್ವಿ. ಆ ಒಂದು ಹಾರ್ಬರ್ ಏರಿಯಾಗೆ ಇವಾಗ ಹೋಗಿ ಬರೋಣ ನಮಗೆ. ಸೊ ನಮಗೆ ಇಲ್ಲಿಂದ ಮುಂದೆ ರೈಟ್ ತಗೊಂಡು ಹೋಗ್ಬೇಕು, ಲೆಫ್ಟ್ ತಗೊಂಡು ಹೋಗ್ಬೇಕು ಸಾರಿ. ಸೊ ನಮಗೆ ಲೆಫ್ಟ್ ತಗೊಂಡ್ಬಿಟ್ಟು ನಮಗೆ ಮುಂದೆ ಆ ಒಂದು ಪ್ಲೇಸಿಗೆ ಹೋದಾದ್ಮೇಲೆ ರೈಟ್ ತೆಗಿಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ ಎಲ್ಲ ಉಂಟು. ಸೊ ಇವಾಗಲೂ ಉಂಟಾಯಿದೆ ಪಾರ್ಕಿಂಗ್ ಏರಿಯಾ ಮತ್ತು ಒಂದು ಶಿಪ್ಪಲ್ಲ. ಇಲ್ಲಿ ತುಂಬ ಮಿಷನ್ಸ್ ಎಲ್ಲ ಮಾಡಿದ್ವಿ, ಅದು ಬಂದ್ಬಿಟ್ಟು ಒಂದು ದೊಡ್ಡ ಒಂದು ಶಿಪ್ಪಲ್ಲಿ ಒಂದು ಮಿಷನ್ಸ್ ಎಲ್ಲ ಉಂಟು. ಸೊ ಅಲ್ಲಿ ನೋಡ್ಬೋದು ತುಂಬ ಶಿಪ್ಪಲ್ಲಿ ಪಾರ್ಕ್ ಆಗಿದೆ. ಸೊ ಇವಾಗ ಒಂದು ಶಿಪ್ಪಲ್ಲಿ ವರ್ಕಿಂಗ್ ಎಲ್ಲ ಇಲ್ಲ, ಫುಲ್ ಆ ಒಂದು ಡೆಸ್ಟ್ರಾಯ್ ಆಗಿದೆ ಒಂದು ಶಿಪ್ಪಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಪಾರ್ಕಿಂಗ್ ಲಾಟ್ ಎಲ್ಲ ಇವಾಗಲೂ ಹಂಗೇನೆ ಉಂಟು ಅಂತ ಹೇಳ್ಬೋದು. ಸೊ ಡಿಟ್ಟು ಅದೇ ಥರ ಮಾಡಿದ್ದಾರೆ ಈ ಒಂದು GTA 5 ಅಲ್ಲಿ. ಇಲ್ಲಿ ನೋಡ್ಬೋದು ಒಂದು ಪಾರ್ಕಿಂಗ್ ಲಾಟ್ ಇಲ್ಲಿ ಇವಾಗ ಯಾವ ಗಾಡಿ ಇಲ್ಲ. ಸೊ ನಾವಾಗಲೇ ಹೇಳ್ದಂಗಿಲ್ಲ ಅಷ್ಟು ಗಾಡಿ ಮೇಂಟೆನೆನ್ಸ್ ಏನಿಲ್ಲ, ಅದಕ್ಕೋಸ್ಕರ ಇಲ್ಲಿ ಯಾವ ಒಂದು ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಬರ್ತಾ ಇಲ್ಲ. ಆ್ಯಂಡ್ ನಮ್ಮದು ಶಿಪ್ಪಲ್ಲಿ ಫುಲ್ ಹೋಗಿದೆ, ಅದಕ್ಕೋಸ್ಕರ ಇಲ್ಲಿ ಬಂದು ಏನು ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಏನು ಯಾರು ಬರ್ತಾ ಇಲ್ಲ ಈ ಒಂದು ಪಾರ್ಕಿಂಗ್ ಏರಿಯಾಗೆಲ್ಲ. ಸೊ ಓಕೆ, ನಮಗೆ ಹಿಂಗೆ ಮುಂದೆ ಹೋಗೋಣ. ಮುಂದೆ ಹೋಗ್ಬಿಟ್ಟು ಇಲ್ಲಿ ನೋಡಿದ್ರೆ ಆವಾಗಲೇ ಹೇಳ್ದಂಗೆ ಶಿಪ್ ಉಂಟಲ್ಲ, ಅಲ್ಲಿ ಬಂದ್ಬಿಟ್ಟು ಒಂದು ಯಾಚ್ ಉಂಟು. ಆ ಒಂದು ಯಾಚಲ್ಲಿ ನಮಗೆ ಮಿಷನ್ ಸಿಗ್ತಾ ಇದ್ದಿದ್ದು. ಆ ಒಂದು ಯಾಚು ಇವಾಗ ವರ್ಕಿಂಗ್ ಇಲ್ಲ ಅನಿಸುತ್ತೆ. ನಮ್ಮ ಟಾಮಿನ ಕೇಳ್ದೆ ನಾನು, ಅಷ್ಟು ವರ್ಕಿಂಗ್ ಇಲ್ಲ, ಅದು ಫುಲ್ ರಿಪೇರಿ ಆಗಿದೆ ಅಂತ ಅವ್ನು ಹೇಳ್ದ. ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಆ ಒಂದು ಹೋಟೆಲ್ಗೆ ಹೋಗೋಣ. ಮತ್ತು ನಮ್ಮ ಟಾಮಿ ಹೇಳ್ದ ಒಂದು ಹಾಟ್ ಏರ್ ಬಲೂನಲ್ಲಿ ನಮಗೆ ಚಾನ್ಸ್ ಸಿಕ್ಕಿದ್ರೆ ಒಂದು ರೈಡಲ್ಲಿ ಹೋಗಿ ಬರೋಣ, ಚಂದ ಇರುತ್ತೆ ಅಂತ ಹೇಳ್ದ ನಮ್ಮ ಟಾಮಿ. ಸೊ ನಮಗೆ ಹಂಗೆ ಮುಂದೆ ಹೋಗಿ ನೋಡೋಣ. ಓಕೆ ಗೈಸ್, ಇದು ಬಂದ್ಬಿಟ್ಟು ನಮ್ಮ ವಯಸ್ಸಿದ್ದು ಟ್ಯಾಕ್ಸಿ ಆಯ್ತು, ಅಲ್ಲೇ ಹೋಗ್ತುಂಡಲ್ಲ ಅದು ಬಂದ್ಬಿಟ್ಟು ಟ್ಯಾಕ್ಸಿ. ನಮ್ಮ ಲಾಸ್ ಆ್ಯಂಡಸ್ದು ಟ್ಯಾಕ್ಸಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಆಗಿ ಉಂಟು. ಆ್ಯಂಡ್ ಅಲ್ಲಿ ನೋಡಿ ನಾ ಹೇಳ್ದಂಗೆ ಆ ಒಂದು ಹಾಟ್ ಏರ್ ಬಲೂನ್ ಎಷ್ಟು ಉಂಟು ಅಂತ. ಓಕೆ, ಅವಾಗ ಈ ಒಂದು ಹೋಟೆಲ್ ಪಕ್ಕದಲ್ಲಿ ತುಂಬ ಈ ಒಂದು ಹಾಟ್ ಏರ್ ಬಲೂನ್ದು ಇದೆ ಆಗೋದು ಅಂತ ಅವನು ಹೇಳ್ದ ನಮ್ಮ ಟಾಮಿ. ರೈಟ್ ತೆಗಿಬೋದು ಅಂತ ನಮ್ಮ ಟಾಮಿ ಹೇಳ್ದ. ಆ್ಯಂಡ್ ನಮ್ಮ ಓಷನ್ ವ್ಯೂ ಹೋಟೆಲ್ ಬಂದ್ಬಿಟ್ಟು ಇಲ್ಲೇ ಬಂದಾಯ್ತು ಆಯ್ತಾ. ನಮ್ಮ ಲೆಫ್ಟ್ ಸೈಡಲ್ಲಿ ನಮ್ಮ ಓಷನ್ ವ್ಯೂ ಹೋಟೆಲ್ ಬಂದಾಯಿತು. ಓಕೆ, ನಮಗೆ ನಮ್ಮ ಜೀಪ್ ರುಬಿಗಾನ್ನ ಸ್ವಲ್ಪ ಸೈಡಲ್ಲಿ ಪಾರ್ಕ್ ಮಾಡೋಣ. ಪಾರ್ಕ್ ಮಾಡಿಬಿಟ್ಟು ನಮಗೆ ಈ ಒಂದು ಹಾಟ್ ಏರ್ ಬಲೂನ್ ರೈಡೆಲ್ಲ ಹೋಗ್ಬೋದು ಅಂತ ಕೇಳೋಣ. ಓಕೆ, ನಮ್ಮ ಟಾಮಿನ ಕೇಳಿದ್ರೆ ಆಗುತ್ತೆ, ನಮ್ಮ ಟಾಮಿ ಹೋಗ್ಬೋದು ಅಂತ ಹೇಳ್ದ. ಅದರಲ್ಲಿ ತುಂಬ ಕಸ್ಟಮರ್ಸ್ ಎಲ್ಲ ಹೋಗ್ತಾ ಇದಾರೆ ಅನ್ಸುತ್ತೆ. ಅದೇ ಆ ಒಂದು ಹೋಟೆಲ್ ಆಯ್ತಾ, ಈ ಒಂದು ಹೋಟೆಲ್ಗಳು ನಮಗೆ ಮತ್ತೆ ಹೋಗೋಣ. ಫಸ್ಟ್ ನಮಗೆ ಈ ಒಂದು ಹಾಟ್ ಏರ್ ಬಲೂನಲ್ಲಿ ಒಂದು ರೈಡ್ ಎಲ್ಲ ಕೇಳೋಣ. ಸೊ ಇವನ ಹತ್ರ ಹೋಗಿ ಕೇಳೋಣ ನೆಕ್ಸ್ಟ್ ರೈಡ್ ಮಾಡ್ಬೋದು ಅಂತ. ಓಕೆ, ನಮಗೆ ಕೇಳ್ಬಿಟ್ಟು ಹಂಗೆ ನಮಗೆ ಒಂದು ರೈಡ್ ಎಲ್ಲ ಹೋಗೋಣ ಆಗುತ್ತಾ ಅಂತ. ಫೈನಲ್ ಇದ್ರೊಳಗೆ ನಾವು 3 ಜನ ಕೂತಿದ್ದೀವಿ, ನಾವು ಅಡ್ಜಸ್ಟ್ ಮಾಡಿ ಕೂತಿದ್ದೇವೆ. ಆ್ಯಕ್ಚುಲಿ ಇದರಲ್ಲಿ ಒಂದೇ ಜನ ಹೋಗೋಕ್ಕಾಗೋದು, ನಾವು ಪರ್ಮಿಷನ್ ಕೇಳಿ 3 ಜನ ಹೋಗೋಂಗೆ ನಾವು ಮಾಡಿದ್ದು. ಓಕೆ, ನಮ್ಮ ಟ್ರೆವರ್ ಮತ್ತು ಟಾಮ್ ಅಲ್ಲಿ ನಿಂತಿದ್ದಾರೆ. ಓಕೆ, ನಮ್ಮ ಆಟೋ ಬಲೂನ್ ನಮಗೆ ಮೇಲೆ ತಗೊಂಡು ಹೋಗೋಣ. ನಮಗೆ ಆ ಒಂದು ಕಂಟ್ರೋಲ್ಸ್ ಎಲ್ಲ ಹೇಳಿದ್ದಾರೆ ಆಯ್ತಾ, ಅದೇ ರೀತಿ ಸ್ವಲ್ಪ ಮೆಲ್ಲನೆ ಹೋಗೋದು ಅನ್ಸುತ್ತೆ. ಸೊ ಮೆಲ್ಲೆ ಹೋಗೋದು ಅಡ್ಜಸ್ಟ್ ಮಾಡಿ ಹೋಗಬೇಕು ಅಂತ ನಮ್ಮ ಟಾಮಿ ಅವರೆಲ್ಲ ಆ ಒಂದು ಆ ಒಂದು ಇನ್ಚಾರ್ಜ್ ಅವರೆಲ್ಲ ಹೇಳಿದ್ರು. ಅದಕ್ಕೋಸ್ಕರ ನಮಗೆ ಮೆಲ್ಲನೆ ಹೋಗೋಣ, ಏನು ಅರ್ಜೆಂಟ್ ಇಲ್ಲ ಅಂತಲೇ ಹೇಳ್ಬೋದು. ನಾವು ತುಂಬ ದೂರ ಏನು ಹೋಗೋದಿಲ್ಲ, ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ನಾವು ಹಂಗೆ ಬಂದುಬಿಡ್ತೀವಿ. ಅಲ್ಲಿ ತುಂಬ ಒಂದು ಹಾಟ್ ಏರ್ ಬಲೂನಲ್ಲಿ ಫುಲ್ ಜನರಲ್ಲ ಇದ್ದಾರೆ ಅನ್ಸುತ್ತೆ. ಓಕೆ, ನಮಗೆ ಇಲ್ಲಿಂದ ನೋಡುವಾಗ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಓಕೆ, ಐ ಥಿಂಕ್ ಇಷ್ಟು ಸಾಕು ಅನ್ಸುತ್ತೆ. ಇವಾಗ ನಮಗೆ ಸ್ವಲ್ಪ ಮುಂದೆ ಹೋಗೋಣ, ಮುಂದೆ ಹೋಗ್ಬಿಟ್ಟು ನಮಗೆ ಹಂಗೆ ಡೌನ್ ಮಾಡೋಣ.
ಓಕೆ ಫುಲ್ ಇನ್ನು ತಿರುಗಿಸಬೇಕು. ಸೊ ತಿರುಗಿಸೋದು ಸ್ವಲ್ಪ ಕಷ್ಟನೇ ಆಯ್ತಾ. ಸೊ ನಮ್ಮ ಆ ಒಂದು ಹೆಲಿಕಾಪ್ಟರ್ ಮತ್ತು ಆ ಒಂದು ಪ್ಯಾರಾಶೂಟಲ್ಲಿ ಆಪರೇಟ್ ಮಾಡೋ ಹಾಗೆ ಅಲ್ಲ, ಇದು ಸ್ವಲ್ಪ ಕಷ್ಟ. ಆ್ಯಂಡ್ ಇಲ್ಲಿಂದ ನೋಡುವಾಗ ಒಂದು ಲೈಟ್ ಹೌಸ್ದು ಲೈಟಲ್ಲಿ ರಿಫ್ಲೆಕ್ಟ್ ಆಗೋದು ನಿಮಗೆ ಕಾಣ್ತಾ ಇರ್ಬೋದು. ಸೊ ಹಂಗೆ ಒಂದು ಲೈಟ್ ಹೌಸಲ್ಲಿ ಇದು ಮಾಡ್ಬೋದು. ಓಕೆ ನಮಗೆ ಹಂಗೆ ಡೌನ್ ಮಾಡ್ಬೋಣ. ಓಕೆ ಫೈನಲಿ ನಾವಿಂದ ಡೌನ್ ಮಾಡ್ತಾ ಇದ್ದೀವಿ. ನಮಗೆ ಮೆಲ್ಲೆ ಲ್ಯಾಂಡ್ ಮಾಡಬೇಕು. ಓಕೆ ನಮ್ಮ ಹೆಲಿಕಾಪ್ಟರ್ ಪ್ಲೇನ್ ಥರ ಅಲ್ಲ, ಸೊ ಸೇಫ್ ಲ್ಯಾಂಡಿಂಗ್ ಎಲ್ಲ ಆಗೋದಿಂದ ಗೊತ್ತಾಗ್ತಿಲ್ಲ. ಓಕೆ ಸ್ವಲ್ಪ ಆ ಕಡೆ ಕಡೆ ಮಿಸ್ ಆದರೆ ಫುಲ್ಲಾಗಿ ಒಂದು ಏರ್ ಬಲೂನ್ ಡ್ಯಾಮೇಜ್ ಆಗಿಬಿಡುತ್ತೆ. ಓಕೆ ನಾವು ಮೆಲ್ಲ ಪ್ಲ್ಯಾನ್ ಮಾಡಿ ಲ್ಯಾಂಡ್ ಮಾಡ್ತಾ ಇದ್ದೀವಿ. ಓಕೆ ನಮ್ಮ ಟಾಮಿ ಮತ್ತು ಟ್ರೆವರ್ ಫುಲ್ ಭಯದಲ್ಲಿ ನಿಂತಿದ್ದಾರೆ ಅಲ್ಲಿ. ಓಕೆ ನಮ್ಗೆ ಇಲ್ಲಿ ಕರೆಕ್ಟ್ ಆದ ಪ್ಲೇಸ್ ಅನ್ಸುತ್ತೆ ಲ್ಯಾಂಡ್ ಮಾಡೋಕ್ಕೆ. ಓಕೆ ನಾವು ನೈಸಾಗಿ ಬಂದ ಜಾಗ ಕರೆಕ್ಟ್ ಸೇಫ್ ಲ್ಯಾಂಡಿಂಗ್ ಮಾಡಿದ್ದೀವಿ. ನಮಗೆ ಬೇಗ ಒಂದು ಔಟರ್ ಬಲೂನ್ ಇಳಿಯೋಣ. ಓಕೆ ಗೈಸ್ ನಾವು ಅಲ್ಲಿಂದ ಇಳಿದಿದ್ದೀವಿ, ಇವಾಗ ನಮಗೆ ಆ ಒಂದು ಹೋಟೆಲ್ಗೆ ಹೋಗೋಣ. ಆ್ಯಂಡ್ ನಮ್ಮ ವೈ ಸಿಟಿದು ಬಸ್ ನೀವು ನೋಡಿಲ್ಲಲ್ಲ, ಇದೇ ಆ ಒಂದು ಬಸ್. ಸೊ ನಮ್ಮ ಲಾಸ್ ಆ್ಯಂಡೋಸ್ ಥರನೇ, ಆದರೆ ಪಿಂಕ್ ಕಲರ್ ಆಗಿಬಿಟ್ಟಿದೆ ಅಷ್ಟೇ, ಅಷ್ಟೇ ಡಿಫ್ರೆನ್ಸ್ ಬರೋದು. ಆ್ಯಂಡ್ ನಮ್ಮ ಜೀಪ್ ರೂಬಿಕಾನ ನಾವು ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ನಮ್ಮ ಟ್ರೆವರ್ ಮತ್ತು ಟಾಮಿ ಬರ್ತಾ ಇದ್ದಾರೆ, ನಮಗೆ ಅಲ್ಲಿ ಕ್ರಾಸ್ ಆಗಬೇಕು. ಸೊ ಇಲ್ಲಿ ಬಂದುಬಿಟ್ಟು ತುಂಬ ಹೋಟೆಲಲ್ಲಿ ಇದೆಲ್ಲ ನಮ್ಮ ಟಾಮಿದು ಬಿಸ್ನೆಸ್ ಆಯಿತು. ನಾವು ಇಲ್ಲಿ ಹೋಗೋ ಜಾಗ ಎಲ್ಲ ನಮ್ಮ ಟಾಮಿದು ಬಿಸ್ನೆಸ್ಸೇ, ಅವನು ನಡ್ತಾ ಇರೋ ಬಿಸ್ನೆಸ್. ಅದಕ್ಕೋಸ್ಕರ ಅವ್ನು ಚೆಕ್ ಮಾಡೋಕ್ಕೆ ಹಿಂಗೆ ಡೈಲಿ ಬರ್ತಾ ಇರ್ತಾನೆ, ಆದರೆ ಇವತ್ತು ನಾವು ಅವನ ಜೊತೆಗೆ ಬಂದೆ, ಅಷ್ಟೇ ಡಿಫ್ರೆನ್ಸ್. ಓಕೆ ನಮಗೆ ನಮ್ಮ ಹೋಟೆಲ್ ಒಳಗಡೆ ಇಲ್ಲಿ ಎಂಟ್ರ್ ಆಗೋಣ. ಓಕೆ ಹೋಟೆಲ್ ಒಳಗಡೆ ಎಂಟ್ರ್ ಆದಂಗೆ ಇಲ್ಲಿ ಫುಲ್ ಜನರು ಇದ್ದಾರೆ, ಆಯಿತಾ, ಫುಲ್ ಬಿಸಿ ಇರೋ ಒಂದು ಹೋಟೆಲ್ ಅಂತ ಹೇಳ್ಬೋದು. ಇದು ಫೇಮಸ್ ಆದ ಹೋಟೆಲ್ ಅಲ್ಲ, ಅದಕ್ಕೋಸ್ಕರ ತುಂಬ ಜನರು ಬರ್ತಾನೆ ಇರ್ತಾರೆ ಅನ್ಸುತ್ತೆ. ಹೋಟೆಲ್ದು ಸ್ಟಾಫ್ ಅಲ್ಲಿ ಇದ್ದಾರೆ ರಿಸೆಪ್ಷನಿಸ್ಟ್, ಅವ್ರು ಬಂದ್ಬಿಟ್ಟು ರೂಮ್ ಎಲ್ಲ ಕೊಡ್ತಾ ಇದ್ದಾರೆ. ಓಕೆ ಇಲ್ಲಿ ಬಂದ್ಬಿಟ್ಟು ತುಂಬ ಒಂದು ರೆಸ್ಟೋರೆಂಟ್ ಟೈಪಲ್ಲಿ ಇಲ್ಲಿ ಉಂಟು, ಕೆಫೆ ಥರ. ಸೊ ಕೆಫೆ ಥರ ಎಲ್ಲ ಉಂಟು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಅವರು ಡ್ರಿಂಕ್ಸ್ ಮಾಡೋಕ್ಕೆ ಮತ್ತು ನಮ್ಮ ಫುಡ್ ತಿನ್ನೋಕ್ಕೆ ಅಲ್ಲಿ ಇಲ್ಲಿ ಬರ್ತಾರೆ. ಓಕೆ ಮೇಲೆ ಫ್ಯಾನ್ ಎಲ್ಲ ತಿರುಗುತ್ತಾ ಉಂಟು. ಆ್ಯಂಡ್ ಇಲ್ಲಿ ಇಬ್ಬರು ಆ ಒಂದು ರೂಮಿಗೆ ವೆಯ್ಟ್ ಮಾಡ್ತಿದ್ದಾರೆ. ಓಕೆ ನಮ್ಮ ಟಾಮಿ ಮೇಲೆಲ್ಲ ಹೋಗ್ಬೋದು ಅಂತ ನಮಗೆ ಹೇಳಿದ್ದಾರೆ. ನಮಗೆ ಎಲ್ಲರಿಗೂ ಇಲ್ಲಿ ಪರ್ಮಿಷನ್ ಇಲ್ಲ, ರೂಮ್ ತಗೊಂಡಿರೋ ಮಾತ್ರ ಹೋಗ್ಬೋದು. ಆದರೆ ನಾವು ನಮ್ಮ ಟಾಮಿದು ಫ್ರೆಂಡ್ ಆಗಿದ್ದಕ್ಕೆ ನಮಗೆ ಇಲ್ಲಿಂದ ಹೋಗ್ಬೋದು ಅಂತ ನಮ್ಮ ಟಾಮಿ ಹೇಳ್ತಿದ್ದಾನೆ. ಆ್ಯಂಡ್ ಇಲ್ಲಿ ತುಂಬ ರೂಮ್ಸ್ ಉಂಟಂತೆ. ಓಕೆ ನಮಗೆ ಹಂಗೆ ನೋಡೋಣ. ಓಕೆ ಇಲ್ಲಿ ತುಂಬ ಎಲ್ಲರೂ ರೂಮ್ಗೆ ವೆಯ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ. ಓಕೆ ಇವನೊಬ್ಬ ರೂಮ್ ಮುಂದೆ ನಿಂತಿದ್ದಾನೆ. ಆ್ಯಂಡ್ ಇಲ್ಲಿ ಮುಂದೆ ಒಬ್ಬ ಡೋರ್ನ ನಾಕ್ ಮಾಡ್ತಿದ್ದಾನೆ, ಅವನದು ರೂಮ್ಮೇಟ್ ಒಳಗಡೆ ಆಗಿಬಿಟ್ಟಿದ್ದಾನೆ ಅನಿಸುತ್ತೆ. ಏನು ಕತೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಆ್ಯಂಡ್ ಇಲ್ಲಿ ಒಂದು ಹುಡುಗಿ ರೂಮ್ ಮುಂದೆ ನಿಂತಿದ್ದಾಳೆ. ಇಲ್ಲ ಇದೆಲ್ಲ ರೂಮ್ಸ್ ಆಯ್ತಾ, ಈ ಒಂದು ರೂಮ್ಸಲ್ಲಿ ಇಲ್ಲಿ ಇವಾಗ ಕ್ಲೋಸ್ ಆಗಿದೆ. ಅವ್ರು ಬಂದುಬಿಟ್ಟು ಆ ಒಂದು ಈ ಒಂದು ರೂಮ್ ಕೊಡೋರೆಲ್ಲ ಚೆಕ್ ಮಾಡಿಸ್ತಾ ಇದ್ದಾರೆ. ಓಕೆ ಅಲ್ಲಿ ಮುಂದೆ ಒಬ್ಬ ಬಾಲ್ಕನಿ ಮುಂದೆ ಅಲ್ಲಿ ನಿಂತಿದ್ದಾನೆ. ಅವನ ಬಾಲ್ಕನಿಂದ ಇಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ, ಅದನ್ನ ನೋಡಿ ಎಂಜಾಯ್ ಮಾಡ್ತಿದ್ದಾನೆ. ಆ್ಯಂಡ್ ಅಲ್ಲಿ ಮುಂದೆ ನಮ್ಮ ಕಾರು ನಿಂತಿದೆ, ನಿಮಗೆ ಕಾಣ್ತಾ ಇರ್ಬೋದು. ನಮ್ಮ ಜೀಪ್ ರೂಬಿಕಾನ್ ಆ ಒಂದು ಜೀಪಲ್ಲಿ ನಿಂತಿದೆ ಅಲ್ಲೇ. ಓಕೆ ನಮಗೆ ಇಲ್ಲಿಂದ ಮುಂದೆ ಹೋಗೋಣ. ಇಲ್ಲಿ ಬಂದುಬಿಟ್ಟು ಒಂದು ಹುಡುಗ ಮತ್ತು ಒಂದು ಹುಡುಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರ ಲಗೇಜಲ್ಲಿ ಉಂಟು, ರೂಮ್ ಒಳಗಡೆ ನಮಗೆ ಹೋಗೋದು ಬೇಡ. ಓಕೆ ಇವರಿಬ್ಬರಲ್ಲಿ ಇಲ್ಲೇ ಇದ್ದಾರೆ, ಆಯ್ತಾ, ನಮಗೆ ಇಲ್ಲಿಂದ ಹೋಗೋಣ. ನಮ್ಮ ಟಾಮಿ ಇದು ಜಸ್ಟ್ ಚೆಕ್ ಮಾಡೋಕ್ಕೆ ಬರ್ತಾನೆ, ಎಲ್ಲ ಕರೆಕ್ಟಾಗಿ ಹೋಗ್ತಾ ಉಂಟೆ, ಏನೆಲ್ಲ ಬೇಕು ಅಂತ. ಸೊ ನಮ್ಮ ಈ ಒಂದು ರಿಸೆಪ್ಷನಿಸ್ಟ್ ಬಂದುಬಿಟ್ಟು ಈ ಒಂದು ಹೋಟೆಲ್ಗೆ ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕು ಹಂಗೆ ಎಲ್ಲ ಹೇಳಿದ್ರೆ ನಮ್ಮ ಟಾಮಿ ಬಂದುಬಿಟ್ಟು ಅದೆಲ್ಲ ಮಾಡ್ತಾನೆ. ಓಕೆಗೆ ಸುತ್ತಾಡ್ತಾ ಫುಲ್ ಸಂಜೆ ಆಗಿದೆ, ನಮಗೆ ಗೊತ್ತಾಗಿಲ್ಲ, ಆಯಿತಾ, ಫುಲ್ ಸಂಜೆ ಆಗಿಬಿಟ್ಟಿದೆ. ಇಷ್ಟೊತ್ತು ನಾವು ಬರುವಾಗ ಬೆಳಿಗ್ಗೆ ಆಗಿದ್ದು, ನಾವು ಸುತ್ತಾಡ್ತಾ ಸುತ್ತಾಡ್ತಾ ತುಂಬ ಲೇಟ್ ಆಗ್ಬಿಡ್ತು ಅನ್ಸುತ್ತೆ. ಓಕೆ ನಮಗೆ ಬೇಗ ನಮ್ಮ ಕಾರ್ ಹತ್ರ ಕೂತುಬಿಟ್ಟು ಇವಾಗ ನಮಗೆ ಒಂದು ಕ್ಲಬ್ಬಿಗೆ ಹೋಗ್ಬೋದು ಅಂತ ನಮ್ಮ ಟಾಮಿ ಹೇಳ್ದ. ಕ್ಲಬ್ಬಿಗೆ ಹೋಗ್ಬಿಟ್ಟು ನಮಗೆ ಅಲ್ಲಿ ನಮ್ಮ ಕೆಂಟನ್ನ ಮೀಟ್ ಮಾಡೋಣ. ಟಾಮಿದು ಫ್ರೆಂಡ್ ನಮಗೆ ಯಾರು ಗೊತ್ತಿಲ್ಲ, ಅವ್ರನ್ನ ಸ್ವಲ್ಪ ವೈಸಿಟಿಯಲ್ಲಿ ಫಸ್ಟ್ ಇದ್ದವ್ರು ಅನ್ಸುತ್ತೆ. ಸೊ ಅವ್ರನ್ನ ಮೀಟ್ ಮಾಡಬೇಕು ಅಂತ ನಮ್ಮ ಟಾಮಿ ಹೇಳ್ದ. ಅವನಿಗೇನೋ ಮಾತಾಡಬೇಕಂತ, ಅವನದು ಬಿಸ್ನೆಸ್ ರಿಲೇಟೆಡ್ ತುಂಬ ಇರುತ್ತೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ಅವನು ಹೋಗ್ತಾ ಇರೋದು. ಸೊ ನಾವು ಅವನ ಜೊತೆಗೆ ಹಂಗೆ ಹೋಗೋಣ. ನಮಗೆ ಬೇರೆ ಯಾವ ಕೆಲಸ ಇಲ್ಲ ನಮ್ಮ ವೈ ಸಿಟಿಯಲ್ಲಿ, ನಮ್ಮ ಟಾಮ್ ಇದು ಪ್ಲೇಸ್ ನಮ್ಮ ವೈ ಸಿಟಿ, ಅದಕ್ಕೋಸ್ಕರ ಅವನಿಗೆ ತುಂಬ ಕೆಲಸ ಇರುತ್ತೆ. ಓಕೆ ನಮಗೆ ಬೇಗ ನಮ್ಮ ಒಂದು ಕ್ಲಬ್ಬಿಗೆ ಹೋಗೋಣ. ಓಕೆ ಮುಂದೆ ಒಂದು ಕ್ಲಬ್ಬೆಲ್ಲ ಬಂದಾಯ್ತಾ. ಸೊ ಇಲ್ಲಿ ಮುಂದೆ ನಿಮ್ಮ ಒಂದು ಕ್ಲಬ್ದು ಮುಂದೆ ಬಂದುಬಿಟ್ಟು ನಮ್ಮ ಟಾಮಿದು ಸ್ಟ್ಯಾಚು ಎಲ್ಲ ಉಂಟು. ಸೊ ನಮ್ಮ ಟಾಮಿದು ಲೆವೆಲ್ ಅದರಲ್ಲ ಗೊತ್ತಾಗುತ್ತೆ. ನಮ್ಮ ಮುಂಚೆ ನಾವು ನೋಡಿದ್ದೀವಿ ನಮ್ಮ ಟಾಮಿದು ಸ್ಟ್ಯಾಚು ಎಲ್ಲ, ಆದರೆ ಈ ಸತಿ ಫುಲ್ ಆ ಒಂದು ಅಪ್ಗ್ರೇಡ್ ಎಲ್ಲ ಮಾಡಿರ್ತಾರೆ ಅನಿಸುತ್ತೆ. ಓಕೆ ನಮ್ಮ ಜೀಪ್ ರೂಬಿಕಾನ ನಾವು ಇಲ್ಲಿ ನಿಲ್ಸೋಣ. ನಾವು ನಮ್ಮ ಟಾಮಿ ಎಲ್ಲ ಬಂದಾಗಿದೆ. ಓಕೆ ನಮಗೆ ಇಳಿಯೋಣ. ಇಳಿದ್ಬಿಟ್ಟು ನಮಗೆ ಒಳಗಡೆ ಎಂಟ್ರ್ ಆಗಬೇಕು ಇವಾಗ. ಓಕೆ ನಾವು ಹಂಗೆ ಒಳಗಡೆ ಎಂಟ್ರ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಎಂಟ್ರ್ ಆದಂಗೆ ಇಲ್ಲಿ ನೋಡ್ಬೋದು ಡಿ ಜೆ ಸೆಟಪ್ ಎಲ್ಲ ಉಂಟಾಯ್ತಾ. ಅವನು ಡಿ ಜೆ ಹಾಕಿ ಅಲ್ಲಿ ಇಬ್ಬರು ಬ್ಯಾಕಲ್ಲಿ ಒಂದು ರೆಡ್ ಡ್ರೆಸ್ ಹಾಕ್ಬಿಟ್ಟು ಸುಮಾರು ಜನ ಡ್ಯಾನ್ಸ್ ಮಾಡ್ತಿದ್ದಾರೆ. ನಮ್ಮ ಟಾಮಿನವ್ರನ್ನೆಲ್ಲ ಕರೆಯೋಣ, ಅವರು ಹೊರಗಡೆ ಇದ್ದಾರೆ ಅನ್ಸುತ್ತೆ. ಓಕೆ ಗೆಸ್ ನಮ್ಮ ಟಾಮಿ ಮತ್ತು ಅವನು ಕೆಂಟ್ ಹೇಳ್ದಲ್ಲ, ಅವನು ಬಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಮಾತಾಡ್ತಿದ್ದಾರೆ, ಅವರು ಮುಂದೆ ಹೋಗಿದ್ದಾರೆ. ಸೊ ನಮಗೆ ಹೋಗ್ಬೋದು ಅಂತ ನಮ್ಮ ಟಾಮಿ ಹೇಳ್ದ. ಸೊ ನಾವು ಬಂದ್ಬಿಟ್ಟು ಅವನದು ರೂಮಲ್ಲಿ ಹೋಗಿ ನೋಡ್ಕೊಂಬರ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಅವನು ಬಾರ್ ಎಲ್ಲ ಉಂಟು, ಅವನದು ಕ್ಲಬ್ಬಲ್ಲಿ ಬಾರ್ ಡ್ರಿಂಕ್ಸ್ ಏನಾದರೂ ಬೇಕಿದ್ರೆ ಇಲ್ಲಿಂದ ಅವ್ರು ತಗೊಳ್ಬೋದು ಅಂತ ಅವ್ರು ಹೇಳಿದ್ರು. ನಮ್ಮ ಟ್ರೆವರ್ ಬಂದ್ಬಿಟ್ಟು ಅಲ್ಲೇ ಇರ್ತಾನೆ ಅಂತ ಹೇಳ್ದ. ನಮ್ಮ ಟ್ರೆವರಲ್ಲಿ ಅವನದು ಕ್ಲಬ್ಬಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗಿದ್ದಾನೆ, ಅದಕ್ಕೋಸ್ಕರ ಅವ್ನು ಡಿಸ್ಟರ್ಬ್ ಮಾಡ್ತಿಲ್ಲ ನಾವು. ಸೊ ನಾವು ಮಾತ್ರ ಇಲ್ಲಿ ಮೇಲೆ ಹೋಗಿ ಬರೋಣ. ಸೊ ಮೇಲೆ ಹೋಗ್ಬಿಟ್ಟು ಏನೆಲ್ಲ ಆಗ್ತಾ ಉಂಟು ನಮಗೆ ನೋಡೋಕೆ. ಇಲ್ಲಿ ತುಂಬ ಗಾರ್ಡ್ಸ್ ಇದಾರೆ ಆಯ್ತು ಇವ್ರದ್ದು, ಅವನದು ಕೆಂಟಿಂದ ಹೇಳ್ದಲ್ಲ ಆ ಒಂದು ಗಾರ್ಡ್ಸ್ ಇದಲ್ಲ.
ಸೊ ಅವ್ರದ್ದು ಮೀಟಿಂಗ್ ಎಲ್ಲ ಆದ್ಮೇಲೆ ನಮ್ಗೆ ಇಲ್ಲಿಂದ ಹೋಗೋಣ. ಓಕೆ, ನಮ್ಗೆ ನಿಮ್ಮ ಟಾಮಿ ಕೆಳಗಡೆ ವೆಯ್ಟ್ ಮಾಡಕ್ ಹೇಳ್ದ. ಅವನದು ಮೀಟಿಂಗ್ ಎಲ್ಲ ಆದ್ಮೇಲೆ ಅವ್ನು ಬರ್ತಾನಂತೆ, ಅದಕ್ಕೋಸ್ಕರ ನಾವು ಹಂಗೆ ವೆಯ್ಟ್ ಮಾಡಕ್ ಹೋಗ್ತಾ ಇದೀವಿ. ಅವನದು ಮೀಟಿಂಗ್ ಎಲ್ಲ ಆದ್ಮೇಲೆ ನಮ್ಗೆ ಹಂಗೆ ಡೈರೆಕ್ಟ್ ಆಗಿ ಹೋಗಿದ್ರೆ ಆಯ್ತು ಅಂತ ಅವ್ನು ಹೇಳ್ದ. ಓಕೆ, ನಮ್ಮ ಡ್ರೈವರ್ ಬಂದಾಯ್ತು, ನಮ್ಗೆ ಗಾಡಿಯಲ್ಲಿ ಹೋಗಿ ಕೂರೋಣ, ಕೂತು ಬಿಟ್ಟು ವೆಯ್ಟ್ ಮಾಡೋಣ, ನಮ್ಮ ಟಾಮಿ ಬೇಗ ಬರ್ತಾನಂತೆ ಹೇಳ್ದ. ಸೊ ಇವಾಗ ಆಲ್ಮೋಸ್ಟ್ ರಾತ್ರಿ ಆಗಕ್ಕೆ ಆಯ್ತು, ಸಂಜೆಲೆ ಉಂಟು. ಸೊ ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ರಾತ್ರಿ ಆಗುತ್ತೆ, ನಮ್ಗೆ ವೆಯ್ಟ್ ಮಾಡೋಣ. ಏನು ಫೈನಲಿ ನಮ್ಮ ಟಾಮಿ ಬಂದಿದ್ದಾನೆ. ನಮ್ಮ ಟಾಮಿ ಬರೋಷ್ಟಿಗೆ ಫುಲ್ ನೋಡ್ಬೋದು, ಇಲ್ಲಿ ಫುಲ್ ರಾತ್ರಿ ಆಗಿದೆ, ಒಂದು ಲೈಟ್ಸ್ ಎಲ್ಲ ಆನ್ ಆಗಿಬಿಟ್ಟಿದೆ. ಸೊ ಪರವಾಗಿಲ್ಲ, ನಮ್ಗೆ ಇವಾಗ ಮನೆಗೆ ಹೋಗ್ಬೇಕನ್ಸುತ್ತೆ. ಮನೆಗೆ ಹೋಗ್ಬಿಟ್ಟು ನಮಗೆ ಪುನಃ ನಾಳೆ ಬೆಳಿಗ್ಗೆ ಬರಬೇಕು. ಸೊ ರಾತ್ರಿ ಆದಂಗೆ ಈ ಥರ ಕ್ಲಬ್ಬಿಗೆಲ್ಲ ಬರ್ಬೋದು, ನಮಗೆ ಬೇರೆ ಯಾವ ಪ್ಲೇಸಿಗೆ ಹೋಗೋಕ್ಕಾಗಲ್ಲ ಅಂತ ನಮ್ಮ ಟಾಮ್ ಹೇಳ್ದ. ನಾಳೆ ಬಂದ್ಬಿಟ್ಟು ನಾವು ನಮ್ಮ ಶೋರೂಮ್ ಮತ್ತು ನಮ್ಮ ಲ್ಯಾನ್ಸ್ದು ಮನೆಗೆಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಲ್ಯಾನ್ಸ್ನ ನಮಗೆ ಗೊತ್ತು, ನಮ್ಮ ಫ್ರ್ಯಾಂಕ್ಲಿನ್ಗೆ ಪರಿಚಯ ಉಂಟು, ನಮ್ಮ ಟಾಮಿದ ಫ್ರೆಂಡ್. ಸೊ ನಮ್ಮ ಟಾಮಿ ಫಸ್ಟ್ ಎಲ್ಲ ಹೇಳಿದೆ ನಮ್ಮ ಲ್ಯಾನ್ಸ್ ಬಗ್ಗೆ, ಅದಕ್ಕೋಸ್ಕರ ನಮ್ಮ ಲ್ಯಾನ್ಸ್ ಬಗ್ಗೆ ನಮಗೆ ಗೊತ್ತು. ಸೊ ಪ್ರಾಬ್ಲಮ್ ಏನಿಲ್ಲ. ಸೊ ನಮಗೆ ಹಂಗೆ ಇವಾಗ ನಮಗೆ ಮನೆಗೆ ಹೋಗೋಣ, ಮನೆಗೆ ಹೋಗ್ಬಿಟ್ಟು ನಮಗೆ ರೆಸ್ಟ್ ಮಾಡಿಬಿಟ್ಟು ನಮಗೆ ಪುನಃ ನಾಳೆ ಬೆಳಿಗ್ಗೆ ರೆಡಿಯಾಗಿ ಪುನಃ ಹೋಗ್ಬೇಕು ನಮ್ಮ ಶೋರೂಮ್ನ ನೋಡೋಕ್ಕೆ. ಓಕೆ, ನಾವಂಗೆ ನಮ್ಮ ಟಾಮಿದ ಮ್ಯಾನ್ಷನಲ್ಲಿಗೆ ತಲುಪಕ್ಕೆ ಆಗಿದ್ದೀವಿ. ನಮಗೆ ಇಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ತೆಗಿಬೇಕು. ಓಕೆ, ನೈಟ್ ವ್ಯೂವಲ್ಲಿ ನೋಡ್ಬೋದು ನಮ್ಮ ಟಾಮಿದ ಮ್ಯಾನ್ಷನ್ ಹೆಂಗೆ ಇರುತ್ತೆ ಅಂತ. ಓಕೆ, ನಮ್ಮ ಜೀಪ್ ರೂಪಿಗೆ ಒಂದು ಎಲ್ಲ ಲೈಟ್ಸ್ ನಾವು ಆನ್ ಮಾಡಿದ್ದೀವಿ. ಓಕೆ, ಇದು ಯಾರು ಹೋಗ್ತಾರೆ? ಓಕೆ, ಇದು ಬಂದ್ಬಿಟ್ಟು ನಮ್ಮ ಟಾಮಿದ ಮನೆಗೆ ಬಂದವರೆಲ್ಲ ಹೋಗ್ತಾ ಇದ್ದಾರೆ ಇವಾಗ. ಸೊ ಟೈಮ್ ಆಯ್ದಲ್ಲ, ಅದಕ್ಕೋಸ್ಕರ ಹೋಗ್ತಾ ಇರ್ಬೋದು. ಓಕೆ, ನಮ್ಮ ಜೀಪ್ ರೂಪಿಗೆ ನಮಗೆ ಅಲ್ಲಿ ನಮ್ಮ ರೋಲ್ಸ್ ರಾಯ್ಸ್ ಆ ಕಡೆ ನಿಲ್ಸ್ಬೋಣ. ಓಕೆ, ಇದು ಯಾರ್ದೊಂದು ಕಾರ್ ಬಂದ್ಬಿಟ್ಟು ಇಲ್ಲಿ ನಿಲ್ಸಿ ಹೋಗಿದ್ದಾರೆ ಆಯ್ತು. ಇದು ಬಂದ್ಬಿಟ್ಟು ನಮ್ಮ ಟಾಮಿ ಮನೆಗೆ ವಿಸಿಟ್ ಮಾಡಿರ್ತಾರಲ್ಲ, ಅವ್ರದ್ದು ಕಾರ್ ಯಾವ್ದು ಅನ್ಸುತ್ತೆ? ಓಕೆ, ನಾ ಅವಾಗಲೇ ಹೇಳ್ದಲ್ಲ, ಒಂದು ಪವರ್ ಕಟ್ ಇಶ್ಯೂ ಇರುತ್ತೆ ಈ ಒಂದು ವೈ ಸಿಟಿಯಲ್ಲಿಂದ, ಅದು ಇವಾಗಾಗಿ ಸ್ಟಾರ್ಟ್ ಆಗಿದಂತೆ.
ಸೊ ಫಸ್ಟ್ ನಮ್ಮ ಏರ್ಪೋರ್ಟ್ಗೆ ಹೋಗ್ಬೇಕು. ಏರ್ಪೋರ್ಟ್ಗೆ ಹೋಗ್ಬಿಟ್ಟು ನಮ್ಮ ಟಾಮಿ ಬಂದ್ಬಿಟ್ಟು ನಮಗೆ ಹೆಲಿಕಾಪ್ಟರ್ ಎಲ್ಲ ಸೆಟ್ ಮಾಡಿ ಕೊಟ್ಟಿದ್ದಾನಂತೆ. ಹೆಲಿಕಾಪ್ಟರ್ ಯೂಸ್ ಮಾಡ್ಬಿಟ್ಟು ನಮ್ಮ ಲಾಸ್ ಏಂಜಲೀಸ್ಗೆ ನಾವು ಹಂಗೆ ಡೈರೆಕ್ಟಾಗಿ ಹೋಗ್ಬೋದು. ಸೊ ಇವಾಗ ನಮಗೆ ಡೈರೆಕ್ಟಾಗಿ ನಮ್ಮ ಏರ್ಪೋರ್ಟ್ಗೆ ಹೋಗೋಣ. ಓಕೆ ಗೈಸ್, ನಾವು ಹಂಗೆ ನಮ್ಮ ಏರ್ಪೋರ್ಟ್ ಒಳಗಡೆ ಬಂದಿದ್ದೀವಿ. ಅಲ್ಲಿ ನಮ್ಮ ಹೆಲಿಕಾಪ್ಟರ್ ಎಲ್ಲ ಪಾರ್ಕ್ ಆಗಿದೆ ಅಂತ ಹೇಳ್ದ ನಮ್ಮ ಟಾಮಿ. ಆ ಒಂದು ಹೆಲಿಕಾಪ್ಟರ್ ಹತ್ರ ನಾವು ಹೋಗ್ತಾ ಇರೋದು ಇವಾಗ. ಆ ಒಂದು ಹೆಲಿಕಾಪ್ಟರ್ ಯೂಸ್ ಮಾಡಿ ಡೈರೆಕ್ಟಾಗಿ ನಮ್ಮ ಲಾಸ್ ಏಂಜಲೀಸ್ಗೆ ಹೋಗದೆ ಹೋದು. ಸೊ ನಮ್ಮ ವೈಸ್ ಸಿಟಿನ ತುಂಬ ನೋಡಿದ್ದೀವಿ ಆ್ಯಂಡ್ ನಮ್ಮ ಲ್ಯಾಂಡ್ಸ್ನ ಮೀಟ್ ಮಾಡೋಕ್ಕಾಗಿಲ್ಲ. ಅವ್ನು ಹೇಳ್ತಾರೆ ಅವ್ನ ಮನೇಲಿ ಇಲ್ಲ, ಅದಕ್ಕೋಸ್ಕರ ಅದು ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಆಗ್ಬಿಡ್ತು. ಸೊ ನೆಕ್ಸ್ಟ್ ಟೈಮ್ ಬರುವಾಗ ನಾವು ಖಂಡಿತ ನಮ್ಮ ಲ್ಯಾಂಡ್ಸ್ನೆಲ್ಲ ಮೀಟ್ ಮಾಡ್ತೀವಿ. ಓಕೆ, ನಮ್ಮ ರಾಲ್ಸ್ ರಾಯ್ಸ್ನ ನಮಗೆ ಇಲ್ಲಿ ಹಾಕ, ನಮ್ಮ ಟಾಮ್ ಇದು ರಾಲ್ಸ್ ರಾಯ್ಸ್ನ. ಓಕೆ, ಇಲ್ಲಿ ನಮಗೆ ಇಳಿಯೋಣ ಫಸ್ಟ್. ಓಕೆ ಗೈಸ್, ನಮ್ಮ ಟಾಮಿ ಮತ್ತು ಡ್ರೈವರ್ ಬರ್ತಾ ಇದ್ದಾರೆ. ನಮ್ಮ ಟಾಮಿ ನಮಗೆ ಬಾಯಲ್ಲಿ ಹೇಳಿದ್ದಾನೆ. ಸೊ ಇವಾಗ ನಾವು ನಮ್ಮ ಲಾಸ್ ಏಂಜಲೀಸ್ಗೆ ಡೈರೆಕ್ಟಾಗಿ ಹೋಗದೆ ಸೊ ನಮ್ಮ ಹೆಲಿಕಾಪ್ಟರಲ್ಲಿ ನಮಗೆ ಕೂರೋಣ. ಓಕೆ, ನಮ್ಮ ಟಾಮಿ ಅಲ್ಲಿ ನಿಂತಿದ್ದಾನೆ, ನಮ್ಮ ಹೆಲಿಕಾಪ್ಟರ್ನ ಇವಾಗ ಸ್ಟಾರ್ಟ್ ಮಾಡಿ ಆಯಿತು. ಓಕೆ, ನಮಗೆ ಹಂಗೆ ಮೇಲೆ ತಗೊಂಡು ಹೋಗೋಣ ನಮ್ಮ ಹೆಲಿಕಾಪ್ಟರ್ನ. ಓಕೆ, ನಮ್ಮ ಟಾಮಿಗೆ ನಾವು ಬಾಯ್ ಬಾಯ್ ಅಲ್ಲಿ ಹೇಳಿ ಆಯಿತು. ನಮ್ಮ ರಾಲ್ ಸೈಸ್ನ ಅಲ್ಲೇ ನಿಲ್ಲಿಸಿದ್ದೀವಿ. ಓಕೆ, ಇವಾಗ ನಾವು ಡೈರೆಕ್ಟಾಗಿ ನಮ್ಮ ಲಾಸ್ ಏಂಜಲೀಸ್ಗೆ ಹೋಗೋಣ. ನಮ್ಮ ಲಾಸ್ ಏಂಜಲೀಸ್ ಇಲ್ಲಿ ತಲುಪೋಷ್ಟಿಗೆ ನಾವು ತುಂಬ ಲೇಟ್ ಆಗುತ್ತೆ ಅನಿಸುತ್ತೆ. ಓಕೆ, ನಮಗೆ ಹಂಗೆ ಮೆಲ್ಲೆ ಹೋಗಬೇಕು. ಸೊ ಈ ಒಂದು ಹೆಲಿಕಾಪ್ಟರ್ನ ನಾವು ಹ್ಯಾಂಡಲ್ ಮಾಡೋಕೆ ಸ್ವಲ್ಪ ಕಷ್ಟ ಉಂಟಾಯಿತು. ಇದು ನಾರ್ಮಲ್ ಹೆಲಿಕಾಪ್ಟರ್ ಅಲ್ಲ, ನಮ್ಮ ಟಾಮ್ ಇದು ಫುಲ್ ಆರ್ಮರ್ಡ್ ಹೆಲಿಕಾಪ್ಟರ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಹೆವಿ ಆಗಿರುತ್ತೆ ಈ ಒಂದು ಹೆಲಿಕಾಪ್ಟರ್. ಸೊ ನಮಗೆ ಸ್ವಲ್ಪ ಲ್ಯಾಂಡ್ ಮಾಡೋಕೆ ಸ್ವಲ್ಪ ಓಡ್ಸೋಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಓಕೆ ಗೈಸ್, ನಮಗೆ ಈ ಒಂದು ವೀಡಿಯೋ ನಮಗೆ ಇಲ್ಲೇ ಎಂಡ್ ಮಾಡೋಣ. ನಿಮಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತನಕ. ಬಾಯ್ ಬಾಯ್.